ಶ್ರೀ ದುರ್ಗಾ ಪರಮೇಶ್ವರಿನೇ ಮನಸ ಸ್ಮರಣೆ ಮಲ್ತೊಂದು ಅನಾದಿ ಕಾಲೊಡು ನಮ್ಮದು ಬತ್ತಿಂಚಿತ್ತಿನ ಅಲಂಕಾರ ಗುಡ್ಡೆ ಮಲ್ರಾಯ ಧೂಮಾವತಿ ಸೇರ್ತಿಚ್ಚಿತಿ ಮಾತಾ ಭಕ್ತ ಬಂಧುಲೇನೆ ಮೂಜನೇ ವರ್ಷದ ಮಹಾಶಿವರಾತ್ರಿ ಅಂಚನೆ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜ್ಯದ ಧರ್ಮಸಭೆನೆ ಶುರು ಮಲ್ತೊಂದುಲ್ಲ ಬಂಧುಲೇ ಸುಮಾರು 43 ವರ್ಷ ತುಂಬ ಈ ಒಂದು ಪರಿಸರ ಒಂಜಿ ಹತ್ತು ಮುಲ್ಪದ ಜವನೀರು ಆ ಪುರ್ತೋಡು ಮೂಲಂಜಿ ಜಾತೆ ಧರ್ಮದ ಬಗ್ಗೆ ಅಕಲಿಗೆ ನೆಂಪು ಮಲ್ಪುಡ ಪನ್ಪುಡ ಒಂಜಿ ಸದುದ್ದೇಶ ದೀವೊಂದು ಆ ಪುರ್ತೋಡು ಎಲ್ಲೆ ಮಟ್ಟಿಡ ಮೂಲಂಜಿ ಭಜನಾ ಮಂದಿರ ಸ್ಥಾಪನೆ ಮಲ್ತದೆ ಐಟೆ ವಾರಡು ಒಂಜಿ ದಿನ ಭಜನೆ ಮಲ್ತೊಂದು ಈ ಒಂಜಿ ಪ್ರದೇಶೋಡು ಭಜನದ ಬಗ್ಗೆ ಒಂಜಾತ ಜನಕುಲಿಗೆ ಒತ್ತಾಸೆ ಕೊರೊಂದು ಆ ನಿ ಮಲ್ತಿನ ಚಿತ್ತನ ಭಜನಾ ಮಂದಿರ ಇನಿ ಈ ಪ್ರದೇಶೋಡು ಬಾರಿ ಒಂಜಿ ಪುಗರ್ತಿನ ಪಡೆಯಿನ ಚಿತ್ತನ ಮಂದಿರ ಅದೇ ವಂದೇ ಮಾತರಂ ವಂದೇ ಮೂಜನೇ ವರ್ಷದ ಐವಂಜಿ ಧರ್ಮಸಭೆ ವೇದಿಕೆ ಒಳಗ ಕೋಡೆದ ದಿನಕ್ಕೂ ಆಜಿ ತಾರೀಕು ದಾನಿ ದೇವೆಯನ್ನ ಬಿಂಬೆ ಪ್ರತಿಷ್ಠೆ ಕಲಶಾಭಿಷೇಕ 43 ವರ್ಷದ ಮಹಾಶಿವರಾತ್ರಿ ಸಾರ್ವಜನಿಕ ಸತ್ಯನಾರಾಯಣ ದೇವಿಯರನ್ನ ಪೂಜೆ ಅಂಚನೆ ಈ ಐತ ಕಾರ್ಯಕ್ರಮದ ಪರವಾಗಿ ಇನಿತ ಧಾರ್ಮಿಕ ಸಭೆ ನಡತೊಂದು ಈ ಸಭೆಗೆ ಬೈದಿನಕ್ಲೇನು ಸ್ವಾಗತ ಮಲ್ಪುಣ ಎಂಕಲ ಮಂದಿರದ ಕರ್ತವ್ಯ ಅಂಚನೆ
ಎಂಕಲ್ಲ ಗ್ರಾಮದ ಅಧಿದೇವತೆ ಶ್ರೀ ದುರ್ಗಾ ಪರಮೇಶ್ವರ ಅಂಪೆ ನೆನೆತೊಂದು ಈ ಜಾಗೆಡ ವಿರಾಜಮಾನದ ಉಪ್ಪುನ ಅವಿನಾಶಿ ಮಹಾದೇವರೆಲ್ಲ ಎನ್ನೊಂದು ಅವಿನಾಶಿ ದೇವಿ ಮಜನಾ ಮಂದಿರ ದೇವಿ ನಗರ ನೆತ್ತ 43ನೇ ವರ್ಷದ ಧಾರ್ಮಿಕ ಸಭೆತ ಅಧ್ಯಕ್ಷ ಸ್ಥಾನ ವಹಿಸುನ ಅರೆ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ರತ್ನ ಎಜುಕೇಷನ್ ಟ್ರಸ್ಟ್ದ ಅಧ್ಯಕ್ಷರು ಉಲ್ಲಾಲ ದಕ್ಷಿಣ ಕನ್ನಡ ಜಿಲ್ಲೆಡೆ ಅತ್ಯಂತ ಮಾತೆರ್ನ ಪ್ರೀತಿಗೆ ಪಾತ್ರರಾದ ಒವೇ ವಿಷಯಡು ಜನಕುಲ್ನ ಕಷ್ಟಗು ಸ್ಪಂದನೆ ಕೊರೆದು ಮಾತೆರ್ನೊಟ್ಟಿಗೆಲ್ಲ ಈತದ ಮಾತೆರ್ನಲ್ಲ ರವಿಯನ್ನೇ ಪನ್ಪುನ ಪುದರ್ನ ಪಡೆಯಿನ ಎಂಗಲ ರವೀಂದ್ರ ಶೆಟ್ಟಿ ಉಲ್ದಟ್ಟು ಹರಿ ಸಮಾರಂಭದ ಅಧ್ಯಕ್ಷನ ವಹಿಸೋಡು ಪಣ್ಣದು ಕೇನದು ಪುನಗ ಸಂತೋಷಡು ವಹಿಸಿದ ಕೋಡೆಲ್ಲ ಎಂಗಲ ಕಾರ್ಯಕ್ರಮ ಇತ್ತೇರು ಇನ್ ಯಾರು ಎಂಗಲ ವೇದಿಕೆಗಳೊಳ್ಳೇರು ಅರಿನ ನಿಖಿಲ್ನ ಎಂಗಲ್ನ ಪರವಾದ ಮಾತೆರ್ನ ಪರವಾದ ಸ್ವಾಗತ ಮಾಡ್ತಂದ್ರು ಧಾರ್ಮಿಕ ಸಭಾ ಲೇಸದ ಅಧ್ಯಕ್ಷ ಸ್ಥಾನ ವಹಿಸಿನ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಂದಿರದ ಕ್ರೀಡಾ ಸಂಚಾಲಕರಾಯ ಯೋಗೀಶ್ ಕುಡುಪು ಸಾಲು ಬುಕ್ಕ ಸ್ಮರಣಿಕೆ ಕೊಡ್ದು ಎದುಕೊಂಡು ಬಂದು ವಿನಂತಿ ಧಾರ್ಮಿಕ ಕಾರ್ಯಕ್ರಮದ ತುಡರು ಪೊತ್ತಾದ ಚಾಲನೆ ಕೊರೆ ಉಳ್ಳೇರೆ ನಮ್ಮ ಊರ್ದಾರೆ ರಡ್ಡೆ ಕಿನ್ಯ ತಲಪಾಡಿ ಗ್ರಾಮೋಡು ಒವೇ ಕಾರ್ಯಕ್ರಮ ಇತ್ತನಲ್ಲ ತನ್ನ ಕೊಡುಗೆನೆ ಕೊಡ್ದು ಆ ಕಾರ್ಯಕ್ರಮಡು ಭಾಗವಹಿಸೋದು ಆಶೀರ್ವಾದ ಮಲ್ಪಿನ ಕ್ಯಾಪ್ಟನ್ ಮಾಧವ ಶೆಟ್ಟಿ ನಿವೃತ್ತ ಸೇನಾಧಿಕಾರಿ ಅದುಳ್ಳೇರು ಆರಿನಿ ನಮ್ಮ ವೇದಿಕೆಗಳುಳ್ಳೇರು ಅರಿನ ನಮ್ಮ ಮಾತಿನ ಪರವಾದ ಸ್ವಾಗತ ಮಾಡ್ತಾರೆ ದೀಪ ಪ್ರಜ್ವಲನೆ ಮಲ್ಪರ ಬೈದಿನ ಕ್ಯಾಪ್ಟನ್ ಶ್ರೀ ಮಾಧವ ಶೆಟ್ಟಿ ನಿವೃತ್ತ ಸೇನಾನಿ ಮನೋಜ್ ದೇವಾಡಿಗ ಕಾರ್ಯಕರ್ತರು ಸದಸ್ಯರು ನೇರು ಶಾಲು ಬಕ್ಕ ಸ್ಮರಣಿಕೆ ಕೊಡ್ತು ಎದುಕೊಂಡು ಬಂದು ವಿನಂತಿ ಮಾಡ್ತದ್ದು ಸಭೆತ ವಿಶೇಷತೆ ಬಂದ ಧಾರ್ಮಿಕ ಸಭೆ ಈ ಧಾರ್ಮಿಕ ಸಭೆಟ್ ಒಂಜು ಚೂರ ಅಲ್ಲ ಧಾರ್ಮಿಕದ ಬಗ್ಗೆ ನಂಗೆ ಪನ್ನಡು ಪಣ್ಣಾಗ ಕೇನೊಣ್ಣಾಗ ನಂಗೆ ಸಂತೋಷರು ಒಪ್ಪಿಗೆ ಕೊಡ್ತೀನಾರು ಶ್ರೀಮತಿ ಕಾತ್ಯಾಯಿನಿ ಸುಗುಣ ಮೇರು MGS ಪದವಿ ಕಾಲೇಜ್ ಭುವನದೇಲ್ದ ಕನ್ನಡದ ಉಪನ್ಯಾಸಕರಾದುಳ್ಳೇರು ಮುಖ ನಮ್ಮ ಊರಿಗೂ ಸಂಬಂಧದಾರೆ ಆಯ್ನೆಟಾದ್ರ ಮೇರೆಲ್ಲ ಈ ಸಂದರ್ಭಡು ಸ್ವಾಗತ ಮಾಡ್ತಂದೊಳ್ಳೆ ಧಾರ್ಮಿಕ ಸಭೆತ ಧಾರ್ಮಿಕ ಉಪನ್ಯಾಸ ಕೊರಬೇದಿನ ಶ್ರೀಮತಿ ಕಾತ್ಯಾಯಿನಿ ಸುಗನ್ ಮಾತೃಮಂಡಲದ ಸದಸ್ಯರು ರೋಹಿಣಿ ನವೀನ್ ದೇವಾಡಿಗ ಶಾಲು ಬಕ್ಕ ಸ್ಮರಣಿಕೆ ಪಾರ್ದು ಎದುಕೊಂಡು ಬಂದು ವಿನಂತಿ ಮಾಡ್ತಂದ್ರು ನಮ್ಮ ವೇದಿಕೆ ನನರಿ ಜನರಲ್ಲೇರು ನಿಖಲೆಗೆ ಪುದರ್ ಗೊತ್ತು ಇನ್ನಲ್ಲ ನಮ್ಮ ಊರಡು ಗೋವ್ ಡಾಕ್ಟ್ರದೇ ಪಣಂದುಪ್ಪಾಡು ಗೋವ್ ಡಾಕ್ಟ್ರ್ ಪಿಲಿಕೂರದ ಗೋವ್ ಡಾಕ್ಟ್ರ್ ಬಂಡ ನಂಗೆ ಪುದರ್ ಅನ್ನ ಪುದರ್ ಚಂದ್ರಾಸ್ಕೂಲಾಲ್ ಆರ್ಲಾವಿನಿ ವೇದಿಕೆಡಲ್ಲೇರು ನಮ್ಮೂರ್ದ ಒವೇ ಕಷ್ಟ ಬಂದಾಗ ಒವೇ ನೆಕ್ ಫೋನ್ಗು ಅಟೆಂಡ್ ಆದ ನಮ್ಮ ರಡ್ ನಮ್ಮ ನಂಗೆ ಗೊತ್ತಿನಕ ನಮ್ಮ ರಡ್ ಗ್ರಾಮೋಡು ಮಾತ ಕೆಲಸಗಳ ಬತ್ತಿಪುನಾರು ಚಂದ್ರಾಸ್ಕೂಲಲ್ಲಿ ಅರ್ಲ ಉಳ್ಳೇರು ಅರಿಲ್ಲ ನಮ್ಮ ಪರವಾದ ಸ್ವಾಗತ ಮಾಡ್ತಂದ್ರಲ್ಲಿ ಇನ್ನಿತ ಧಾರ್ಮಿಕ ಲೇಸರು ಪೊರ್ಲು ಮಲ್ಪರು ಕೊಡ ಬೈದಿನ ಶ್ರೀಯುತ ಚಂದ್ರಶೇಖರ್ ಚಂದ್ರಾಸ್ಕೊಳ್ಳಲ್ ಪಿಲಿಕೋರು ನಿವೃತ್ತ ಪಶು ವೈದ್ಯಾಧಿಕಾರಿ ಮೇರೇನು ಮಂದಿರದ ಸಹಕ್ರೀಡಾ ಸಂಚಾಲಕರಾಯ ಸೂರತ್ ದೇವಾಡಿಗ ಮೇರು ಶಾಲು ಬಕ್ಕ ಸ್ಮರಣಿಕೆ ಕೊಡ್ದು ಎದುಕೊಂಡು ಬಂದು ವಿನಂತಿ ಮಾಡ್ತಾರೆ Thank you.
ಮಹದೇಶ್ವರದ ಅಂಕಿತ ಹಾರ್ಡ್ವೇರ್ದ ಮಾಲಕೇರೆ ನಮ್ಮೂರ್ದ ತಚ್ಚನಿದಾರ ಕೊಡುಗೆ ದಾನಿ ದಾಮೋದರ ಪಡ್ಪು ನಮ್ಮೊಟ್ಟಿಗೆ ಉಪ್ಪೇರು ಅರೆಲ್ಲ ಯಾನಿ ಸಂದರ್ಭೋಡು ಸ್ವಾಗತ ಮಲ್ತಂದಲ್ಲೆ ಕಾರ್ಯಕ್ರಮ ಪೊಳ್ಳು ಮಲ್ಪರ್ ಬರ್ತೀನ ಶ್ರೂತ ದಾಮೋದರ್ ಪಡ್ಪು ಮಾಲಕರು ಅಂಕಿತ ಹಾರ್ಡ್ವೇರ್ ಹೊಸಂಗಡಿ ಮೇರೇನೆ ಮಂದಿರದ ತುರ್ತು ಚಿಕಿತ್ಸಾ ವಾಹನದ ನಿರ್ವಹಣೆ ಮಲ್ಪುನ ಶ್ರೂತ ಕೀರ್ತನ್ ಪಕ್ಕಳ ಮೇರು ಸ್ಮರಣಿಕೆ ಬೊಕ್ಕ ಶಾಲು ಪಡೆದು ಲೇಸುಗೆ ಎದುಕೊಂಡು ಬಂದು ವಿನಂತಿ ಬಂತದ್ದು ಸುಬ್ರಹ್ಮಣ್ಯ ದೇವಿನಗರ ಇವರು ಶಾಲು ಮತ್ತು ಸ್ಮರಣಿಕೆ ಕೊಟ್ಟು ಗಣ್ಯಂತಿಯನ್ನು ಸ್ವಾಗತ ಮಾಡಬೇಕಾಗಿ ವಿನಂತಿ ನಮ್ಮ ಕಿನ್ನ ಗ್ರಾಮದ ಕಾರ್ಯದರ್ಶಿಯಾದ ತಲಪಾಡಿ ಗ್ರಾಮದ ಪಿ ಡಿ ಒ ಆದ ಸುಮಾರು 7 ವರ್ಷದ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಸಹಕಾರ ಮಲ್ತಂದು ಗ್ರಾಮ ಪಂಚಾಯತ್ ಸದಸ್ಯರನ್ನೊಟ್ಟಿಗೆ ಅಧ್ಯಕ್ಷರೊಟ್ಟಿಗೆ ದಿನನಿತ್ಯಲ ಕೆಲಸ ಮಲ್ತಂದು ನಮ್ಮ ಅಭಿವೃದ್ಧಿಗೆ ಮಾತ ವಿಷಯ ನಮ್ಮೊಟ್ಟಿಗೆ ಒಪ್ಪಿನ ಕೇಶವ ಪೂಜಾರಿಳ್ಳಿರು ಅರೆಲ್ಲ ನಮ್ಮ ಮಾತಿನ ಪರವಾದ ಸ್ವಾಗತ ಮಲ್ತಂದು ನಮ್ಮ ಮಂದಿರದ ಸರ್ವ ಕಾರ್ಯಗಳ ಸಹಕಾರ ಕೊರ್ಪಣ ಶ್ರೀಯುತ ಕೇಶವ ಪೂಜಾರಿ ಅಭಿವೃದ್ಧಿ ಅಧಿಕಾರಿ ತಲಪಾಡಿ ಗ್ರಾಮ ಪಂಚಾಯತ್ ಮೇರೆಗೆ ಮಂದಿರದ ಭಜನಾ ಸಹ ಸಂಚಾಲಕರಾಯ್ದಂತಿದ್ದ ಶ್ರವಣ್ ಕುಲಾಲ್ ಮೇರು ಶಾಲು ಬೊಕ್ಕ ಸ್ಮರಣಿಕೆ ಕೊಡ್ದು ಎದುಕೊಂಡು ಬಂದು ವಿನಂತಿ ಮಾಡ್ತದೆ ವಿಶ್ವಹಿಂದು ಪರಿಷತ್ ಉಳ್ಳಾಲ ಪ್ರಕಂಡ ನೆತ್ತ ಗುರಿಕಾರ್ಯಾದಿತ್ತದ ನಮ್ಮ ಮಂದಿರದ ಒರಿ ಪೋಷಕೆಂದೇ ಪಾನೊಲ್ಲೆ ಲೆಪ್ಪಾಡ್ ಅರೆ ಲೆಪ್ಪನೆ ಕುಲ್ಲಾಡ್ ಮಂದಿರಕ್ಕೆ ಬರ್ತದ ಮಂದಿರದ ಹಾಕಲೊಟ್ಟೆ ನಿಖಿಲದಾದ ಕಷ್ಟಕ್ಕೆ ಏನೋ ಒಂದು ಬರ್ತಿತ್ತಿನ ನಮ್ಮ ಹರಿದಾಸ್ ಕೆ ಮಾಡೋರು ಮೇರ್ಲ ನಮ್ಮೊಟ್ಟಿಗೆ ಅರ್ನ ಬಗ್ಗೆ ಅಂದಾಲ ಪನ್ಪೂಜಿ ಅರಣ್ಯ ಅನ್ನು ಈ ಸಂದರ್ಭೋಡು ಭಾರಿ ಸಂತೋಷರು ಸ್ವಾಗತ ಮಲ್ತಂದೊಲ್ಲೆ ಕಾರ್ಯಕ್ರಮ ಕೊರ್ಲು ಮಲ್ಪರ ಬೈದಿನ ಶ್ರೀಯುತ ಹರಿದಾಸ್ ಕೆ ಮಾಡೂರು ಮಾಲಕರು ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ ಮೇರೇನು ಮಂದಿರದ ಕ್ರೀಡಾ ಸಂಚಾಲಕರಾದ ಶ್ರೀಯುತ ಅಶ್ವಿತ್ ಪಕಲ ಮೇರು ಶಾಲು ಬೊಕ್ಕ ಸ್ಮರಣಿಕೆ ಪಾಡ್ದು ಲೇಸಿಗೆ ಎದುಕೊಂಡು ಬಂದು ವಿನಂತಿ ಮಾಡ್ತಾರೆ ನನ್ನೊರಿ ಭಿನ್ನೆ ವೇದಿಕೆ ಡೊಲ್ಲೇರು ಮಾಧವರಾವ್ ಒಲವಿನಲ್ಲಿ ಮೇರೆ ದಯಪಂಡ ಎಂಗಲ ಮಂದಿರ ಜೀರ್ಣೋದ್ಧಾರನಗ ಏಪ ಪೋಂಡಲ್ಲ ತನ್ನರನ್ನು ಸಹಾಯ ಮಲ್ತೊಂದು ತನ್ನ ಮಗನ ಕಡಪೊಂಡು ಒಂದು ಎಂಗ್ಲೇ ಮಸ್ತ್ ಹೂವೇ ಕೆಲಸಗಳು ಆರ್ನ ವ್ಯವಸ್ಥೆ ಐತಿನ ಜೆ ಸಿ ಪಿ ಆದಪ್ಪು ಹಿಟಾಚಿ ಆದಪ್ಪು ಅವಿನ ಮಾತು ಕೊಡ್ದು ಎಂಗ್ಲಿಗೆ ಸಹಕಾರ ಕೊರ್ನ ಮಾಧವರಾವ್ ಉಳ್ಳೇರು ಅರೆಲ್ಲ ಸ್ಮರಣೆ ಮಲ್ತೊಂದು ಅರೆಲ್ಲ ಸ್ವಾಗತ ಮಲ್ತೊಂದಲ್ಲ ಶ್ರೀಯುತರಿಗೆ ಮಂದಿರದ ಸದಸ್ಯರಾಯ್ನ ದೀಕ್ಷಿತ್ ಕುಲ ಕುಲ ಮೇರು ಶಾಲು ಬೊಕ್ಕ ಸ್ಮರಣಿಕೆ ಬಾರ್ದು ಲೇಸಿಗೆ ಎದುಕೊಂಡು ಬಂದು ವಿನಂತಿ ಮಾಡ್ತಾರೆ ವೇದಿಕೆದ ನೆಟ್ಟೆ ನನರಿ ಬಿನ್ನೆಯಲ್ಲಿ ಸುಕೇಶ್ ಭಂಡಾರಿ ಮೇನ ಬಗ್ಗೆ ಯಾನ್ ದಾಲ ಪನ್ಪು ದಯಪಂಡ ರಡ್ ಗ್ರಾಮಡು ಅತ್ಯಂತ ತನ್ನ ಕೊರ್ನ ಕೆಲಸ ಯಶಸ್ವಿ ಆದ ಮಾತೆನಲ ಪ್ರೀತಿಗೆ ಪಾತ್ರ ಆಯ್ನ ಸುಕೇಶ್ ಭಂಡಾರಿ ಬಗ್ಗ ಎಂಕಲ ಹೂವೇ ಕೆಲಸಡು ಎಂಗಲ ಸಹಕಾರ ಎಂಗಲಿಗೆ ಸಹಕಾರ ಕೊರ್ಪಿನ ಸುಕೇಶ್ ಭಂಡಾರಿ ನೆನೆಂದು ಅರೆಲ್ಲ ಈ ಸಂದರ್ಭ ಸ್ವಾಗತ ಮಾಡ್ತಂದ ಇನ್ನಿತ ಧಾರ್ಮಿಕ ಸಭೆಯನ್ನು ಕೊರಲು ಮಲ್ತರ ಬೈದಿನ ನಮ್ಮ ಈ ಮಂದಿರ ಸರ್ವ ಕಾರ್ಯಗಳ ಸಹಕಾರ ಕೊರಂದು ಪುನಃ ಶ್ರೀಯುತ ಸುಕೇಶ್ ಭಂಡಾರಿ ಮಾಲಕರು ಶ್ರೀ ಲಕ್ಷ್ಮೀ ಸ್ವಾಮಿಯಾನ ಮೇರೆಗೆ ಮಂದಿರದ ಸದಸ್ಯರಾಯ್ನ ಶಿವಪ್ರಸಾದ್ ಪ್ರಸಾದ್ ಮೇರು ಮೇರು ಶಾಲು ಬೊಕ್ಕ ಸ್ಮರಣಿಕೆ ಬಾರ್ದು ಲೇಸಿಗೆ ಎದುಕೊಂಡು ಬಂದು ವಿನಂತಿ ಮಾಡ್ತಾರೆ Thank you.
ವೇದಿಕೆಯಡೆ ಈ ಮಾತ ಕಾರ್ಯಕ್ರಮಕ್ಕೂ ನಾಯಕತ್ವವನ್ನು ವಹಿಸಿದ್ದು ಎಗ್ಲೆ ಮಾತ ಕೆಲಸ ಮಲ್ಪಾದ ಅರ್ನ ಬಗ್ಗೆ ದಿಂಜಪನ್ ಪುಚ್ಚಿ ಈ ಮಂದಿರದ ಅಧ್ಯಕ್ಷ ನವೀನ ಆಳುರಲ್ಲಿರು ಅವೆಲ್ಲ ಅರೆಲ್ಲ ಏನು ಸ್ವಾಗತ ಮಾಡ್ತಂದಲ್ಲ ಐತೊಟ್ಟಿಗೆ ಎಂಗ್ಲಿಗೆ ಬೆನ್ನೆಲುಬಾದ ಉಪ್ಪಿನ ಮಾತೃಮಂಡಲದ ಅಧ್ಯಕ್ಷರು ಶ್ರೀಮತಿ ಹೇಮಾವತಿ ಪಿ ಶೆಟ್ಟಿ ಮೇರೆಲ್ಲ ಏನು ಸ್ವಾಗತ ಮಾಡ್ತಂದಲ್ಲ ವೇದಿಕೆ ಎದುಡು ಬೈದಿನ ಮಸ್ತ್ ಜನ ಉಳ್ಳಾರು ಆಣಲ ಐಟ್ ಶಿಶು ಮಂದಿರದ ಪ್ರಧಾನ ವ್ಯವಸ್ಥಾಪಕರಾಯ್ನ ನಾರಾಯಣ್ ಕಜೊಲ್ಲೇರು ನಾರಾಯಣ್ ಕಿಲ್ಲೇರ್ ಒಳ್ಳೇರು ಸುಧಾಕರ್ ಆಳ್ವೇರ್ ಒಳ್ಳೇರು ಮದನಿ ಶಾಲೆದ ನಿವೃತ್ತ ಪಿಟಿ ಮಾಸ್ಟರ್ ಆಯ್ನ ಲೋಕನಾಥ್ ರೈಕುಲ್ಲೇರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಆಯ್ನ ಶ್ರೀಮತಿ ಪುಷ್ಪಾವತಿ ಶೆಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರಾಯ್ನ ಶ್ರೀಮತಿ ಅಕ್ಷತಾ ಪಿಲಿಕೋರು ಮೆಕ್ಲಿನ್ ಮಾತ ಸ್ವಾಗತ ಮಲ್ತೊಂದು ಎಂಕೆಲ್ಲ ಮಂದಿರದ ಮಾತ ಪದಾಧಿಕಾರಿ ಆದಪ್ಪು ಜವನೇರ ಆದಪ್ಪು ಮಾತ ಅಪ್ಪೆ ನಕ್ಲಿನ ಮಾತೆಲ್ಲ ಈ ಸಂದರ್ಭದಲ್ಲಿ ಸ್ವಾಗತ ಮಲ್ತೊಂದು ಮಾಧ್ಯಮ ಮಿತ್ರರಾದ ಪೇರು ಟಿ ವಿ ಚಾನೆಲ್ ದಕ್ಕಲು ಅಕ್ಲಿನ ಮಾತ ಸ್ವಾಗತ ಮಲ್ತೊಂದು ಈ ಸ್ವಾಗತ ಕಾರ್ಯಕ್ರಮಕ್ಕೂ ಚುಕ್ಕಿದ್ದೀವಿ ಒಂದು ಅಲ್ಲಿ ಜೈ ಹಿಂದ್ ಜೈ ಭಾರತ್ ಮಾತ ದೀಪ ಜ್ಯೋತಿ ಪರಂ ಜ್ಯೋತಿ ದೀಪ ಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ದೀಪ ಜ್ಯೋತಿರ್ ನಮೋಸ್ತು ಜೇ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ದ್ವೇಷ ಬುದ್ಧಿರ್ವಿನಾಶಾಯ ಆತ್ಮ ಜ್ಯೋತಿರ್ ನಮೋಸ್ತು ತೇ ಆತ್ಮ ಜ್ಯೋತಿರ್ ಪ್ರದೀಪ್ತಾಯ ಬ್ರಹ್ಮ ಜ್ಯೋತಿರ್ ನಮೋಸ್ತು ತೇ ಬ್ರಹ್ಮ ಜ್ಯೋತಿರ್ ಪ್ರದೀಪ್ತಾಯ ಗುರು ಜ್ಯೋತಿರ್ ನಮೋಸ್ತು ತೇ ಓಂ ಶಾಂತಿ 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 ಎರಡು ಸಾವಿರದ ಐದರಲ್ಲಿ ಮಂದಿರವು ಪುನಃ ನವೀಕರಣ ಸಮಿತಿಯನ್ನು ರಚಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಶ್ರೀ ವಿನಯ ನಾಯಕ ತಲಪಾಡಿ ಇವರ ಮುಂದಾಳತ್ವದಲ್ಲಿ ಸಚ್ಚಿದಾನಂದ ಭಂಡಾರಿ ಮಂಜುನಾಥ್ ಭಟ್ ನಾರಾಯಣ ಕಿಲ್ಲೆ ಶ್ರೀಕುಮಾರ್ ಭಟ್ ಇವರುಗಳ ಮಾರ್ಗದರ್ಶನದಲ್ಲಿ ಊರ ಪರವೂರ ದಾನಿಗಳ ಸಹಕಾರದಿಂದ ಮೂರನೇ ಬಾರಿ ಮರು ನವೀಕರಣಗೊಂಡಿತು ಪ್ರತಿ ಸೋಮವಾರದಂದು ನಮ್ಮ ಮಂದಿರಕ್ಕೆ ಸಂಬಂಧಪಟ್ಟ ಮನೆಯವರ ಹಾಗೂ ಭಕ್ತರ ಭಜನಾ ಸೇವೆಯನ್ನು ಅರ್ಚಕರು ಶ್ರೀ ಐತಪ್ಪ ಮೇಸ್ತ್ರಿಯವರ ನೇತೃತ್ವದಲ್ಲಿ ನಡೆಸಿಕೊಂಡು ಬಂದಿರುತ್ತೇವೆ ಹಾಗೆಯೇ ಪ್ರತಿ ವರ್ಷ ಮಹಾಶಿವರಾತ್ರಿಯಂದು ಅರ್ಧ ಏಕಾಹ ಭಜನೆಯನ್ನು ಊರ ಪರವೂರ ಭಜನಾ ಮಂಡಳಿಗಳ ಸಹಯೋಗದೊಂದಿಗೆ ನಡೆಸಿಕೊಂಡು ಬಂದಿರುತ್ತೇವೆ ವರ್ಷಂಪ್ರತಿಯಂತೆ ಕಳೆದ ಬಾರಿಯು ಪ್ರತಿಷ್ಠಾ ಮಹೋತ್ಸವವು ಮಂದಿರದ ವಠಾರದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ಧಾರ್ಮಿಕ ಸಭೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೆದಿರುತ್ತದೆ ಶಿವರಾತ್ರಿಯ ಕುರಿತು ಸಾಕಷ್ಟು ಕಥೆಗಳಿವೆ ಈ ದಿವಸ ಶಿವನು ಪಾರ್ವತೀ ದೇವಿಯನ್ನು ಮದುವೆಯಾದ ದಿವಸ ಅನ್ನೋದಾಗಿ ಹೇಳುವಂಥದ್ದು ಇದೊಂದು ಕತೆ ಸಮುದ್ರ ಮಂಥನ ಆರಂಭ ಆದಾಗ ರಾಕ್ಷಸರು ಮತ್ತು ದೇವತೆಗಳ ನಡುವೆ ಸಮುದ್ರವನ್ನು ಮಥಿಸುವ ಕಾರ್ಯ ಆರಂಭ ಆಯಿತು ಆಗ ಉದ್ಭವ ಆದದ್ದು ವಿಷ ಅಮೃತ ಅಲ್ಲ ಮೊದಲು ಉದ್ಭವ ಆದದ್ದು ವಿಷ ಲೋಕ ಕಲ್ಯಾಣಕ್ಕಾಗಿ ಶಿವ ಆ ವಿಷವನ್ನು ಕುಡಿದ ಆ ವಿಷ ಅವನ ಗಂಟಲ ಒಳಗಿಂದ ಇಳಿಯದಂತೆ ಪಾರ್ವತೀ ದೇವಿ ಇಡೀ ರಾತ್ರಿ ತಡೆದಳು ಅನ್ನೋದು ಶಿವಪುರಾಣದಲ್ಲಿ ಬರುವಂತಹ ಮತ್ತೊಂದು ಕತೆ ಭಗೀರಥನ ತಪಸ್ಸಿಗೆ ಮೆಚ್ಚಿದ ಗಂಗೆ ಇಳೆಗೆ ಬರುವಂತಹ ಸಂದರ್ಭದಲ್ಲಿ ಶಿವನು ಅವಳನ್ನು ತನ್ನ ಜಡೆಯಲ್ಲಿ ಕೂರಿಸಿದ್ದ ಇದರಿಂದ ವಿಚರಿತನಾದಂತಹ ಭಗೀರಥ ಶಿವನನ್ನ ಕುರಿತು ತಪಸ್ಸನ್ನಾಚರಿಸಿದ ಅವನ ಭಕ್ತಿಗೆ ಮೆಚ್ಚಿದಂತಹ ಶಿವ ಗಂಗೆಯನ್ನ ಭೂಮಿಗೆ ಹರಿಸಿದ ದಿನ ಇದು ಅನ್ನೋದು ಮತ್ತೊಂದು ಕತೆ ಶಿವನ ಆದಿ ಮತ್ತು ಅಂತ್ಯವನ್ನ ಹುಡುಕಲು ಹೊರಟಂತಹ ವಿಷ್ಣು ಹಾಗೂ ಬ್ರಹ್ಮರಿಗೆ ಶಿವ ಲಿಂಗ ರೂಪದಲ್ಲಿ ದರ್ಶನವನ್ನು ನೀಡಿದ ದಿವಸ ಶಿವರಾತ್ರಿ ಅನ್ನೋದು ಇನ್ನೊಂದು ಕಥೆ ಇದೆ ಈ ದಿವಸ ಆಗಬೇಕಾಗಿರುವಂಥದ್ದು ಶಿವನಾಮ ಸ್ಮರಣೆ
ಪಂಚಭೂತಗಳನ್ನ ನಿಯಂತ್ರಿಸಬಲ್ಲ ಶಿವನೆಂದರೆ ಮಂಗಳಕರ, ಶುಭಪ್ರದ ಅನ್ನುವಂತ ಅರ್ಥ ಇದೆ. ಶಿವರಾತ್ರಿಯ ದಿವಸ ಉಪವಾಸ ಮಾಡುವಂತ ಒಂದು ಕ್ರಮ ಇದೆ. ಉಪ ಅಂತ ಹೇಳಿದ್ರೆ ಸಮೀಪ, ವಾಸ ಅಂತ ಹೇಳಿದ್ರೆ ವಾಸ ಮಾಡುವುದು, ದೇವರ ಸಮೀಪ ವಾಸ ಮಾಡುವುದು ಅಥವಾ ದೇವರ ಹತ್ತಿರ ವಾಸ ಮಾಡುವುದು ಉಪವಾಸ. ಆತನ ಧ್ಯಾನದಲ್ಲಿರುವಾಗ ಸಾಮಾನ್ಯವಾಗಿ ಊಟ ತಿಂಡಿಯ ಕಡೆಗೆ ನಮ್ಮ ಗಮನ ಹೋಗುವುದಿಲ್ಲ. ಇನ್ನೊಂದು ಜಾಗರಣೆ, ರಾತ್ರಿ ಹೊತ್ತು ಜಾಗರಣೆಯನ್ನು ಮಾಡುವಂತಹ ಒಂದು ಕ್ರಮ ಇದೆ. ರಾತ್ರಿ ಅನ್ನುವುದು ತಮೋ ಗುಣದ ಪ್ರತೀಕ. ಆಲಸ್ಯ, ನಿದ್ರೆ, ಅಹಂಕಾರ, ಅಜ್ಞಾನಗಳ ದ್ಯೋತಕ ನಿಶೆ ಅಥವಾ ರಾತ್ರಿ. ಈ ಕುರಿತು ಜಾಗೃತರಾಗಿರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಡುವಂಥದ್ದು ಜಾಗರಣೆ. ಜಾಗೃತರಾಗಿರುವುದು ಅನ್ನುವಂಥದ್ದು ಜಾಗರಣೆಯ ಹಿಂದಿರುವಂಥ ಒಂದು ಉದ್ದೇಶ. ಆ ರೀತಿ ಜಾಗೃತರಾಗಿರುವುದಕ್ಕೆ ನಮಗೆ ಸಹಾಯವನ್ನು ಮಾಡುವವನು ಯಾರು ಅಂತ ಹೇಳಿದ್ರೆ ಅದು ದೇವರು. ಸಕಲ ಜೀವರಾಶ್ರಿಗಳನ್ನು ಕಾಪಾಡುವಂತಹ ಶಿವ ಎಲ್ಲ ಆಡಂಬರಗಳಿಂದ ಮುಕ್ತ ಆತ. ಅಲಂಕಾರ ಪ್ರಿಯನಲ್ಲ, ಆಡಂಬರ ಪ್ರಿಯನೂ ಅಲ್ಲ, ಆಭರಣ ಪ್ರಿಯನೂ ಅಲ್ಲ. ಭಸ್ಮವನ್ನು ಬಳಿದುಕೊಂಡು ಸ್ಮಶಾನದಲ್ಲಿ ಇರುವ ಆತ ಶಿವ. ಆತ ಬಯಸುವಂಥದ್ದು ಪ್ರಾಮಾಣಿಕ ಭಕ್ತಿಯನ್ನು, ಸರಳವಾದ ಭಕ್ತಿಯನ್ನು ಆತ ಬಯಸ್ತಾನೆ. ಸರಳವಾಗಿ ಇರುವವನು ಶಿವ. ಹೀಗಾಗಿ ತನ್ನ ಭಕ್ತರಿಂದ ಬಯಸುವಂಥದ್ದು ಕಪಟವಾದ ಭಕ್ತಿಯನ್ನಲ್ಲ, ಕಲ್ಮಶವಿಲ್ಲದ ಮನಸ್ಸಿನ ಭಕ್ತಿಯನ್ನು ಆತ ಬಯಸುವಂಥದ್ದು. ಕೆಲವೊಂದು ಸಲ ನಮಗೆ ನಾವೇ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ತೇವೆ, ದೇವರಿದ್ದಾನೋ ಇಲ್ಲವೋ ಅಂತೇಳಿ ಸಾಕಷ್ಟು ಸಲ ನಮ್ಮನ್ನು ಕಾಡುವಂಥ ಒಂದು ಪ್ರಶ್ನೆ ಇದು. ದೇವರು ಪ್ರತಿಯೊಂದು ಅಂದರೆ ಮೂರ್ತ ಮತ್ತು ಅಮೂರ್ತ ರೂಪದಲ್ಲಿ ಇರುವಂಥದ್ದು. ಆತ ಪ್ರಕೃತಿಯ ಒಂದು ಶಕ್ತಿ ಅಂತೇಳಿ ಹೇಳಬಹುದಲ್ಲಿ. ಮನುಷ್ಯ ನಡೆದಾಡುವುದಕ್ಕೂ ಕಾರಣ ದೇವರು. ನದಿಯ ನೀರಲ್ಲಿ ಒಬ್ಬ ವ್ಯಕ್ತಿ ಬಿದ್ದಾಗ ಅವನಿಗೆ ಆಸರೆಯಾಗಿ ಒಂದು ಬಂಡೆ ಒದಗಿ ಬಂದರೆ ಆ ಬಂಡೆಯೇ ದೇವರಾಗುವಂಥದ್ದು. ಹೀಗಾಗಿ ದೇವರು ಅನ್ನುವಂಥದ್ದು ಕಲ್ಪನೆಯಲ್ಲ, ನಂಬಿಕೆ, ನಂಬಿಕೆ ಅನ್ನುವಂಥದ್ದು. ಈ ನಂಬಿಕೆಗೆ ನಾವು ಕೊಟ್ಟದೆ ಒಂದು ರೂಪ ಅಂತೇಳಿ. ಒಂದೂರಲ್ಲೊಬ್ಬ ಕ್ಷೌರಿಕ ಇದ್ದ. ಆ ಕ್ಷೌರಿಕನ ಬಳಿ ಒಬ್ಬ ವ್ಯಕ್ತಿ ಬರ್ತಾನೆ. ಆ ವ್ಯಕ್ತಿ ಕ್ಷೌರಿಕನಿಗೆ ತುಂಬ ಚಿರಪರಿಚಿತ. ಹೀಗಾಗಿ ಆ ಕ್ಷೌರಿಕ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಅವನ ಜೊತೆ ಆರಾಮದಲ್ಲಿ ಲೋಕಾಭಿರಾಮವಾಗಿ ಮಾತಾಡ್ತಾನೆ. ರಾಜಕೀಯದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಸಿನಿಮಾಗಳ ಬಗ್ಗೆ, ಆಟಗಾರರ ಬಗ್ಗೆ ಹೀಗೆ ಮಾತು ಆರಂಭ ಆಗುತ್ತೆ. ಕೊನೆಗೆ ಆತ ಒಂದು ವಿಷಯವನ್ನು ತಿಳಿಸ್ತಾನೆ. ನೀವೇನೇ ಹೇಳಿ ಸರ್, ದೇವರಿಲ್ಲ ಅಂತೇಳಿ. ಈ ವ್ಯಕ್ತಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಹೇಳ್ತಾ ಇದ್ದೀರಾ ನೀವು ದೇವರಿಲ್ಲ ಅಂತ ಹೇಳಿ. ಅದಕ್ಕೆ ಆ ಕ್ಷೌರಿಕ ಹೇಳ್ತಾನಂತೆ, ಅದಕ್ಕೆ ಯಾಕೆ ನಾನು ಸಾಕ್ಷಿಯನ್ನು ಕೊಡಬೇಕು? ಈ ಜಗತ್ತಲ್ಲಿರುವಂಥ ಜನರನ್ನು ನೋಡಿದರೆ ಗೊತ್ತಾಗೋದಿಲ್ವಾ ನಿಮಗೆ, ಎಷ್ಟೋ ಜನರು ದುಃಖದಲ್ಲಿದ್ದಾರೆ, ಸಾಕಷ್ಟು ಮಂದಿ ನೋವನ್ನು ಅನುಭವಿಸ್ತಾ ಇದ್ದಾರೆ, ಎಷ್ಟೋ ಮಂದಿ ರೋಗಿಗಳಿದ್ದಾರೆ, ಎಷ್ಟೋ ಮಂದಿ ಅನಾಥ ಮಕ್ಕಳಿದ್ದಾರೆ. ಜಗತ್ತಿನ ನೋವು ಸಾವು ಇವುಗಳಿಗೆ ಕಾರಣ ಯಾರು? ದೇವರಿರ್ತಾ ಇದ್ರೆ ಇವುಗಳು ಇರ್ತಾ ಇರಲಿಲ್ಲ ಅಂತೇಳಿ ಹೇಳ್ತಾನಂತೆ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಏನು ಹೇಳಲಿಕ್ಕೆ ಹೋಗುವುದಿಲ್ಲ, ಸುಮ್ಮನೆ ಅವನ ಮಾತನ್ನು ಕೇಳಿ ಹೊರಬಂದಂತೆ. ಹೊರಬಂದಾಗ ಒಬ್ಬ ವ್ಯಕ್ತಿಯನ್ನು ನೋಡ್ತಾನೆ, ಆತ ಭಿಕ್ಷುಕ. ಅವನ ಬಟ್ಟೆ ಬರೆ ಕೊಳಕಾಗಿತ್ತು, ಮಾತ್ರ ಅಲ್ಲ ಕೂದಲು ಜಡೆಗಟ್ಟಿತ್ತು. ಅದನ್ನು ಗಮನಿಸಿದ ಆತ ಅವನು ನೋಡ್ತಾನೆ, ಸೂಕ್ಷ್ಮವಾಗಿ ಗಮನಿಸ್ತಾನೆ. ಅವನ ಮನಸ್ಸಿಗೊಂದು ಆಲೋಚನೆ ಬರುತ್ತೆ, ತಕ್ಷಣ ಮತ್ತೊಮ್ಮೆ ಆ ಕ್ಷೌರದ ಅಂಗಡಿಗೆ ಹೋದ ಅಂತೆ. ಕ್ಷೌರಿಕನ ಬಳಿ ಹೇಳಿದ್ನಂತೆ, ನೀವೇನೇ ಹೇಳಿ ಸರ್, ಈ ಲೋಕದಲ್ಲಿ ಕ್ಷೌರಿಕರೇ ಇಲ್ಲ ಅಂತೇಳಿ. ಕ್ಷೌರಿಕನಿಗೆ ಆಶ್ಚರ್ಯ ಆಯ್ತಂತೆ, ಏನು ಹೇಳ್ತಾ ಇದ್ದೀರಾ ನೀವು, ಈಗ ತಾನೇ ನಾನು ನಿಮಗೆ ಕ್ಷೌರವನ್ನು ಮಾಡಿ ಮುಗಿಸಿದ್ನಲ್ಲ, ಅದು ಹೇಗೆ ಹೇಳ್ತೀರಾ ನೀವು ಕ್ಷೌರಿಕರೇ ಇಲ್ಲ ಅಂಥೇಳಿ. ಅದಕ್ಕೆ ಆ ವ್ಯಕ್ತಿ ಹೇಳಿದ್ನಂತೆ, ಬಂದಂಥ ವ್ಯಕ್ತಿ ಹೊರಗೆ ಹೋಗ್ತಾ ಇರುವಂಥ ಭಿಕ್ಷುಕನನ್ನು ತೋರಿಸಿ, ನೋಡಿ ಸರ್ ಆ ವ್ಯಕ್ತಿಯನ್ನು, ಅವನ ಕೂದಲು ಹೇಗೆ ಜಡೆಗಟ್ಟಿದೆ ನೋಡಿ, ಗಂಟು ಗಂಟಾದಂಥ ಗಡ್ಡವನ್ನು ಗಮನಿಸಿ, ಒಂದು ವೇಳೆ ಕ್ಷೌರಿಕರು ಇಡ್ತಾ ಇದ್ದರೆ ಆ ವ್ಯಕ್ತಿಗೆ ಆ ಸ್ಥಿತಿ, ಈ ಸ್ಥಿತಿ ಹೇಗೆ ಬರ್ತಾ ಇತ್ತು ಅಂತೇಳಿ. ಆಗ ಕ್ಷೌರಿಕ ಹೇಳಿದ್ನಂತೆ, ಆ ವ್ಯಕ್ತಿ ನಮ್ಮ ಬಳಿ ಬರಲಿಲ್ಲ, ನಮ್ಮ ಬಳಿ ಬಂದರೆ ನಾವು ಅವನನ್ನು ಕ್ಷೌರ ಮಾಡದೆ ಹಾಗೆ ಕಳಿಸ್ತಾ ಇದ್ದೀವ ಅಂತೇಳಿ. ಅದಕ್ಕೆ ಈ ವ್ಯಕ್ತಿ ಹೇಳಿದ್ನಂತೆ, ದೇವರ ಬಳಿಗೆ ಹೋಗದೆ, ಅವನಿಗೆ ಶರಣಾಗದೆ ನಾವು ದೇವರಿಲ್ಲ ಅನ್ನೋದು ತಪ್ಪು ಅಂತ ಹೇಳಲಿ. ಕ್ಷೌರಿಕ ಮೌನ ಆದಂತೆ. ಅದರಲ್ಲಿ ಭಗವಂತನ ಅಸ್ತಿತ್ವವನ್ನು ನಾವು
ನೋಡಿಕೊಳ್ಳದೆ ಅವನಿಗೆ ಶರಣಾಗದೆ ಅವನು ಇಲ್ಲ ಅನ್ನೋದು ತಪ್ಪು ಅಂತೇಳೆ. ಅಂದರೆ ಅವನಿಗೆ ಯಾವ ರೀತಿ ಶರಣಾಗಬೇಕು ಅಂತೇಳಿದ್ರೆ ಸಂಪೂರ್ಣವಾಗಿ ಮನಸ್ಸನ್ನು ಅರ್ಪಿಸುವಂಥದ್ದು ಅಂತೇಳಿ. ದೈಹಿಕವಾಗಿ ದೇವಸ್ಥಾನಕ್ಕೆ ಹೋಗೋದು ಸುಲಭ, ಎಲ್ಲರೂ ಹೋಗ್ತಾರೆ, ಆದರೆ ಮನಸ್ಸಿಟ್ಟು ಇಷ್ಟು ಮಂದಿ ದೇವಸ್ಥಾನಕ್ಕೆ ಹೋಗ್ತಾರೆ, ಇದು ಮುಖ್ಯ. ಅಲ್ಲಿ ಮನುಷ್ಯನ ಶತ್ರುಗಳು ಯಾರು ಅಂತ ಹೇಳಿದ್ರೆ ಅರಿಷಡ್ ವರ್ಗಗಳು, ಇದು ಅಂತರಂಗದ ಶತ್ರುಗಳಂತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಆರು ಶತ್ರುಗಳು ಇದು ನಮ್ಮ ಅಂತರಂಗದಲ್ಲಿ ಇರುವಂಥ ಶತ್ರುಗಳು. ಈ ಶತ್ರುಗಳನ್ನು ನಾವು ತ್ಯಜಿಸಿದ್ರೆ ದೇವರು ನಮಗೆ ಖಂಡಿತ ಒಲಿಯುವಂಥದ್ದು. ದೇವಸ್ಥಾನಕ್ಕೆ ಹೋದವರು ಕೂಡ ತಾವು ಹೊರಗಿಟ್ಟಂಥ ಚಪ್ಪಲಿ ಬಗ್ಗೆ ಯೋಚನೆ ಮಾಡ್ತಾರೆ, ಹೊಸ ಚಪ್ಪಲಿ ಕತ್ಕೊಂಡು ಹೋದರೆ ಹೇಗೆ ಅಂತೇಳಿ. ಅಂದರೆ ನಮ್ಮ ಗಮನ ದೇವರ ಕಡೆ ಇರುವುದಿಲ್ಲ ಅಂತೇಳಿ. ಹೀಗಿರುವಾಗ ದೇವರು ನಮ್ಮ ಕಡೆ ಒಲಿಯುವುದಿಲ್ಲ ಅನ್ನುವಂಥದ್ದು. ಇನ್ನೊಂದು ಒಂದು ಕಡೆ ಬಸವಣ್ಣ ಒಂದು ಮಾತು ಹೇಳ್ತಾನೆ, ದೇವರು ಒಲಿಯುವಂಥದ್ದು ಭಕ್ತಿಗೆ ಅಂತೇಳಿ. ಆತ ಕಲ್ಮಶವಿಲ್ಲದ ಮನಸ್ಸಿನ ಭಕ್ತಿಗೆ ಒಲಿಯುವವನು ಅಂತೇಳಿ ಒಂದು ಸುಂದರವಾದ ಒಂದು ವಚನ ಇದೆ. ನಾದಪ್ರಿಯ ಶಿವನೆಂಬರು, ನಾದಪ್ರಿಯ ಶಿವನಲ್ಲಯ್ಯ, ವೇದಪ್ರಿಯ ಶಿವನೆಂಬರು, ವೇದಪ್ರಿಯ ಶಿವನಲ್ಲಯ್ಯ. ವೇದವ ನಾದವ ನುಡಿಸಿದ ರಾವಣಂಗೆ ಅರೆ ಆಯುಷ್ಯವಾಯಿತು, ವೇದವ ಓದಿದ ಬ್ರಹ್ಮನ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ. ಅಂದರೆ ಇಲ್ಲಿ ಬಸವಣ್ಣನವರು ಎರಡು ಪೌರಾಣಿಕ ಘಟನೆಗಳನ್ನು ತರ್ತಾರೆ. ಶಿವ ಸಂಗೀತ ಪ್ರಿಯ, ಸಂಗೀತಕ್ಕೆ ಒಲಿಯುವವನು. ಹಾಗಂತ ಇಲ್ಲಿ ರಾವಣ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆತ ತನ್ನ ನರನಾಡಿಗಳನ್ನು ಕಿತ್ತು ಅವುಗಳನ್ನು ವೀಣೆಯನ್ನಾಗಿ ಮಾಡಿ ನುಡಿಸುವಂಥದ್ದು. ನರನಾಡಿಗಳನ್ನು ವೀಣೆಯನ್ನಾಗಿ ನುಡಿಸಿದವನು ರಾವಣ. ತಾನು ತನ್ನ ಭಕ್ತಿಯಿಂದ, ವಿಶೇಷವಾದ ವೀಣೆಯಿಂದ, ನಾನು ಶಿವನನ್ನು ಧ್ಯಾನಿಸ್ತಾ ಇದ್ದೇನೆ, ಶಿವನನ್ನು ಒಲಿಸಿಕೊಳ್ಳುತ್ತಿದ್ದೇನೆ ಅನ್ನುವಂಥ ಒಂದು ಅಹಂಕಾರ ಅವನನ್ನು ಕಾಡಿತಂತೆ. ಇಂತಹ ರಾವಣ ತಾನು ಮಾಡುವಂಥ ಒಂದು ತಪ್ಪು ಕಾರ್ಯ, ಪರಸತಿಯನ್ನು ಮೋಹಿಸಿರುವಂಥ ತಪ್ಪು ಅನ್ನೋದು ಅವನಿಗೆ ಅರಿವಿಗೆ ಬರಲಿಲ್ಲ. ಅಹಂಕಾರದ ಪರದೆ ಆತನನ್ನು ಕುರುಡನನ್ನಾಗಿ ಮಾಡಿತ್ತು. ಅಂದರೆ ಆತ ಮಾಡಿದಂಥ ಕಾರ್ಯ ಧರ್ಮ ಕಾರ್ಯ, ಪರಸತಿಯನ್ನು ಮೋಹಿಸಿರುವಂಥದ್ದು. ಹೀಗಾಗಿ ಶಿವನಿಗೆ ಅದಿಷ್ಟ ಆಗಲಿಲ್ಲ. ಭಕ್ತಿ ನಿಜ, ಭಕ್ತಿ ಇತ್ತು, ಆದರೆ ಆ ಭಕ್ತಿಯ ಜೊತೆಗೆ ಆತ ಧರ್ಮ ಕಾರ್ಯದಲ್ಲಿ ನಡೆದಿರುವಂಥದ್ದು. ಇನ್ನೊಂದು ಬ್ರಹ್ಮನ ವಿಷಯವನ್ನು ಬಸವಣ್ಣನವರು ತಿಳಿಸ್ತಾರೆ. ಬ್ರಹ್ಮ ವೇದಗಳನ್ನು ಓದಿ ವೇದ ಪಾರಂಗತನಾಗಿರ್ತಾನೆ. ತ್ರಿಮೂರ್ತಿಗಳಲ್ಲಿ ತಾನೇ ಶ್ರೇಷ್ಠ ಅನ್ನುವಂಥ ಒಂದು ಅಹಂಕಾರ ಪಟ್ಕೊಂಡ, ಮಾತ್ರ ಅಲ್ಲ ವೇದಗಳನ್ನು ನಿಂದಿಸಿ ಮಾತಾಡ್ತಾನೆ. ಇದರಿಂದ ಕೋಪಗೊಂಡಂತಹ ಶಿವ ಭೈರವನಿಂದ ಅವನ ಒಂದು ತಲೆಯನ್ನು ಕತ್ತರಿಸಿ ಹಾಕ್ತಾನೆ. ಹೀಗಾಗಿ ಐದು ತಲೆಗಳಿರುವಂಥ ಬ್ರಹ್ಮ ಚತುರ್ಮುಖನಾಗಬೇಕಾಯಿತು, ಮತ್ತು ಅವನಿಗೆ ನಾಲ್ಕು ತಲೆ. ಅಂದರೆ ಇಲ್ಲಿ ಭೈರವ ಅವನ ಮತ್ತೊಂದು ತಲೆಯನ್ನು ಕತ್ತರಿಸಿ ಹಾಕಿರುವಂಥದ್ದು. ಯಾಕೆ ಕತ್ತರಿಸಿ ಹಾಕಿದ ಅಂತ ಹೇಳಿದ್ರೆ ಅವನ ಅಹಂಕಾರಕ್ಕೋಸ್ಕರ ಅಂತೇಳಿ. ಅಂದರೆ ದೇವರು ಇಲ್ಲಿ ಒಲಿಯುವುದು ಯಾಕೋಸ್ಕರ ಅಂತ ಹೇಳಿದ್ರೆ ಭಕ್ತಿಗೆ ಮಾತ್ರ ಅಂತೇಳಿ. ಅಂದರೆ ಆತ ಕಲ್ಮಶವಿಲ್ಲದ ಮನಸ್ಸಿನ ಭಕ್ತಿಗೆ ಒಲಿಯುವವನು ಅಂತೇಳಿ. ಅಂದರೆ ಇಲ್ಲಿ ಭಕ್ತಿ ಮತ್ತು ಶ್ರದ್ಧೆ ಇದು ಮುಖ್ಯವಾಗಿ ಬೇಕಾಗಿರುವಂಥದ್ದು. ವಿನಯ ಮತ್ತು ಶ್ರದ್ಧೆ ಭಕ್ತಿಗೆ ಬೇಕಾಗಿರುವಂಥ ಪ್ರಮುಖ ಅಂಶಗಳು. ನಿಜವಾದ ಭಕ್ತ ಆತ ವಿಧೇಯನಾಗಿರ್ತಾನೆ, ಆತನಲ್ಲಿ ವಿನಯ ಅನ್ನುವಂಥದ್ದು ಇರುತ್ತೆ ಅಂತೇಳಿ. ಒಬ್ಬ ಸಾಮಾನ್ಯವಾಗಿ ಆಗ ಕ್ಷೌರಿಕ ಹೇಳಿದ, ಅಲ್ಲಿ ಸಾಕಷ್ಟು ಜನರು ದುಃಖವನ್ನು ಅನುಭವಿಸ್ತಾ ಇದ್ದಾರೆ, ಅಲ್ಲಿ ಸಾಕಷ್ಟು ಜನರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಸರಿ, ಅದು ಯಾಕಂತ ಹೇಳಿದ್ರೆ ಕೆಲವೊಂದು ಸಲ ನಾವು ಹೋದ ಜನ್ಮದಲ್ಲಿ ಮಾಡಿದಂಥ ಪಾಪ ಪುಣ್ಯಗಳಿಗೆ ಅನುಸಾರವಾಗಿ ನಮಗೆ ಈ ಜನ್ಮ ಅನ್ನುವಂಥದ್ದು ಪ್ರಾಪ್ತವಾಗಿರುತ್ತಂತೆ. ಅದು ಕೆಲವೊಂದು ಸಲ ನಾವು ಕಷ್ಟವನ್ನು ಅನುಭವಿಸ್ತೇವೆ ಅಥವಾ ಸುಖವನ್ನು ಅನುಭವಿಸ್ತೇವೆ, ವಿಧಿ ಲಿಖಿತ ತಪ್ಪಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಕೆಲವೊಂದು ದುಃಖಗಳಿಗೆ ಕಾರಣ ನಾವೇ ಆಗಿರ್ತೇವೆ. ಅದೇನು ಅಂತ ಹೇಳಿದ್ರೆ ನಮ್ಮ ಅತಿ ಆಸೆ, ದುರಾಸೆ, ನಾನು ನನ್ನದು ಅನ್ನುವಂತಹ ಮಾಯೆಯಲ್ಲಿ ಎಲ್ಲಿಯವರೆಗೆ ನಾವು ಕಳೆದು ಹೋಗ್ತೇವೋ ಅಲ್ಲಿಯವರೆಗೆ ನಮಗೆ ಮುಕ್ತಿ ಇರುವುದಿಲ್ಲ ಅಂತೆ. ಅಲ್ಲಿಯವರೆಗೆ ನಾವು ಕಷ್ಟವನ್ನು ನಾವು ಅನುಭವಿಸ್ತೇವೆ ಅಂತೇಳಿ ಒಬ್ಬ ಕ್ಷೌರಿಕ, ಒಬ್ಬ ನೇಕಾರ ಇದ್ದ ಅಂತೆ. ಚಂದದ ಸೀರೆಗಳನ್ನು ಆತ ಪೇಟೆಯಲ್ಲಿ ಮಾರಾಟ ಮಾಡ್ತಾ ಇದ್ದ. ಹೀಗಾಗಿ ಎಲ್ರಿಗೂ ಆತ ಇಷ್ಟ ಆಗಿದ್ದ. ಆದರೆ ಕಷ್ಟಪಟ್ಟು ದುಡಿದ್ರೂ ಕೂಡ ಆ ನೇಕಾರನಿಗೆ ಅವನ ಬಡತನದಿಂದ ಅವನಿಗೆ ಹೊರಬರುವುದಕ್ಕೆ ಅವನಿಗೆ ಸಾಧ್ಯ ಆಗಿರಲಿಲ್ಲ.
ಒಂದು ದಿವಸ ಏನಾಯಿತು ಅಂತ ಹೇಳಿದ್ರೆ, ಹೊರ ಊರಿನ ಅಥವಾ ಪರ ಊರಿನ ಒಬ್ಬ ಶ್ರೀಮಂತನಿಂದ ಒಂದು ಚಂದದ ಸೀರೆಗೆ ಬೇಡಿಕೆ ಬಂತು. ಈ ನೇಕರ್ ಏನು ಮಾಡ್ತಾನಂತ ಹೇಳಿದರೆ, ಒಂದು ಚಂದದ ಸೀರೆಯನ್ನು ತನ್ನೆಲ್ಲ ಕೌಶಲ್ಯವನ್ನು ಉಪಯೋಗಿಸಿ ಸೀರೆಯನ್ನು ಅವನಿಗೆ ಹೊರಿದು ಕೊಟ್ಟ ಅಂತೆ, ಒಂದು ನೇಯ್ದು ಕೊಡ್ತಾನಾತ. ಆ ಸೀರೆಯನ್ನು ಕಂಡಂಥ ಆ ಶ್ರೀಮಂತ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದರೆ, ಇವನಿಗೆ ಒಂದು ನಾಣ್ಯವನ್ನು ಕೊಡ್ತಾನೆ. ಆ ನಿಗದಿತ ಮೌಲ್ಯದ ಜೊತೆಗೆ ಒಂದು ಚಿನ್ನದ ಅಂಶ ಆಗತ್ತೆ. ಆ ನಾಣ್ಯವನ್ನು ಮನೆಗೆ ತರಲಿಕ್ಕೆ ಹೆದರಿಕೆ ಆಗತ್ತೆ, ಇದನ್ನೆಲ್ಲಾದರೂ ಒಂದು ಅಡಗಿಸಿ ಇಡುವ ಅಂತೇಳಿ ಅಂದ್ಕೊಳ್ತಾನೆ. ಆ ಸುರಕ್ಷಿತವಾದ ಸ್ಥಳ ಯಾವುದು ಅಂತೇಳಿ ಯೋಚನೆ ಮಾಡ್ತಾನೆ ಆತ. ಆ ಸುರಕ್ಷಿತವಾದ ಸ್ಥಳ ಯಾವುದು ಅಂತ ಯೋಚನೆ ಮಾಡುವಾಗ ಅವನಿಗೆ ಅರಮನೆಯ ಒಂದು ಗೋಡೆ ಯೋಚನೆಗೆ ಬರುತ್ತಂತೆ. ಮರುದಿವಸ ಪೇಟೆಗೆ ಹೋದಂತಹ ಆ ನೇಕಾರ ಅರಮನೆಯ ಗೋಡೆಯನ್ನು ನೋಡ್ತಾನೆ. ಆ ಗೋಡೆಯಲ್ಲಿ ಒಂದು ಇಟ್ಟಿಗೆಯನ್ನು ಸಡಿಲಿಸಿ ಆ ನಾಣ್ಯವನ್ನು ಇಟ್ಟು ಮನೆಗೆ ಬರ್ತಾನೆ. ಮನೆಗೆ ಬಂದು ತನ್ನ ಹೆಂಡತಿಗೆ ವಿಷಯವನ್ನು ತಿಳಿಸ್ತಾನೆ. ಹೀಗೆ ತಿಂಗಳುಗಳು ಉರುಳಿದವು. ಆ ನೇಕಾರನ ಸೀರೆಗಳಿಗೆ ಬೇಡಿಕೆ ಹೆಚ್ಚಾಯಿತಂತೆ. ಬೇಡಿಕೆ ಹೆಚ್ಚಾದಾಗ ಅವನಿಗೆ ಒಂದು ಹೊಸ ಮಗ್ಗವನ್ನು ಕೊಂಡ್ಕೊಳ್ಬೇಕು ಅಂತೇಳಿ ಅಂದ್ಕೊಳ್ತಾನೆ. ಆಗ ಈ ಚಿನ್ನದ ನಾಣ್ಯದ ಅವಶ್ಯಕತೆ ಬಿತ್ತು ಅವನಿಗೆ. ಆ ನಾಣ್ಯವನ್ನು ಆತ ಒಂದು ಅರಮನೆಯ ಗೋಡೆಯಲ್ಲಿ ಇರಿಸಿರ್ತಾನೆ. ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಒಂದು ಮಧ್ಯಾಹ್ನದ ಹೊತ್ತು, ಮಠ ಮಠ ಮಧ್ಯಾಹ್ನ, ಉರಿ ಬಿಸಿಲು, ಆ ಉರಿ ಬಿಸಿಲಲ್ಲಿ ನಾಣ್ಯಕ್ಕೋಸ್ಕರ, ನಾಣ್ಯವನ್ನು ಪಡಿಬೇಕು ಅನ್ನುವ ಕಾರಣಕ್ಕೋಸ್ಕರ ಅರಮನೆಯ ಗೋಡೆ ಹತ್ತ ಹೋದಂತೆ. ಓಡ್ತಾ ಹೋದ, ಬರಿಗಾಲಲ್ಲಿ ಹೋಗ್ತಾ ಇರುವಾಗ ಕಿಟಕಿಯಲ್ಲಿ ಈ ದೃಶ್ಯವನ್ನು ನೋಡ್ತಾ ಇರುವಂಥ ರಾಜ ನೋಡಿದ ಅಂತೆ. ಅವನಿಗೆ ಆಶ್ಚರ್ಯ ಆಯಿತು. ಪ್ರಾಣಿ ಪಕ್ಷಿಗಳೇ ಹೊರಬರುವುದಕ್ಕೆ ಹೆದರ್ತಾ ಇವೆ, ಆ ಉರಿ ಬಿಸಿಲನ್ನು ತಡೆಯುವುದಕ್ಕಾಗದೆ ನೆರಳಲ್ಲಿ ಅಡಕಿ ಕುಳಿತಿರುವಂತಹ ಈ ಒಂದು ಸಂದರ್ಭದಲ್ಲಿ ಈ ಮನುಷ್ಯ ಯಾಕೆ ಬರ್ತಾ ಇದ್ದಾನೆ ಅಂತೇಳಿ, ಹೊರಗೆ ಯಾಕೆ ಓಡ್ಕೊಂಡು ಬರ್ತಾ ಇದ್ದಾನೆ ಅಂತೇಳಿ ಸೈನಿಕರನ್ನು ಕಳಿಸಿದಂತೆ. ಹೋಗಿ ಅವನನ್ನು ಕರ್ಕೊಂಡು ಬನ್ನಿ ಅಂತೇಳಿ ಸೈನಿಕರು ಹೋಗಿ ನೇಕರನನ್ನು ಕರ್ಕೊಂಡು ಬಂದ್ರಂತೆ. ರಾಜ ಕೇಳಿದಂತೆ, ಯಾಕೆ ಇಷ್ಟು ಮಧ್ಯಾಹ್ನದ ಹೊತ್ತು ಬರ್ತಾ ಇದೆಯಾ ಅಂತೇಳಿ. ನೇಕರ ಇದ್ದ ವಿಷಯವನ್ನು ಹೇಳಿದ. ಒಂದು ನಾಣ್ಯ ಇದೆ, ಆ ನಾಣ್ಯವನ್ನು ಇಟ್ಟಿದ್ದೇನೆ, ಈಗ ನನಗೆ ಅದರ ಅವಶ್ಯಕತೆ ಇದೆ, ಅದಕ್ಕೋಸ್ಕರ ನಾನು ಅದನ್ನು ಪಡೆಯುವುದಕ್ಕೆ ಬಂದಿರುವಂಥದ್ದು ಅಂತೇಳಿ. ರಾಜನಿಗೆ ಆಶ್ಚರ್ಯ ಆಯಿತು. ಒಂದು ನಾಣ್ಯಕ್ಕೋಸ್ಕರ, ಚಿನ್ನದ ನಾಣ್ಯಕ್ಕೋಸ್ಕರ ಈ ಮನುಷ್ಯ ಮಧ್ಯಾಹ್ನದ ಹೊತ್ತು ಬರ್ತಾ ಇದ್ದಾನಲ್ಲ ಅಂತ ಹೇಳಿ, ನಾನು ನಿಂಗೆ ಒಂದು ನಾಣ್ಯ ಕೊಡ್ತೇನೆ, ಮರಳಿ ಮನೆಗೆ ಹೋಗು, ಆ ನಾಣ್ಯದ ಚಿಂತೆ ಬಿಟ್ಟು ಬಿಡು ಅಂತ ಹೇಳಿದನಂತೆ. ಇವ ಹೇಳಿದಂತೆ, ಆ ನಾಣ್ಯವನ್ನು ನಾನು ನಾಳೆ ತಗೋತೇನೆ ಅಂತೇಳಿ. ಆಗ ರಾಜ ಹೇಳಿದನಂತೆ, ಎರಡು ನಾಣ್ಯ ಕೊಡ್ತೇನೆ, ಈಗ ಮನೆಗೆ ಹೋಗು ಅಂತೇಳಿ. ಆ ನೇಕಾರ ಹೇಳಿದನಂತೆ, ಎರಡು ನಾಣ್ಯ ಕೊಡು, ನನ್ನ ನಾಣ್ಯವನ್ನು ನಾಡಿದ್ದು ಪಡಿತೇನೆ ಅಂತ ಹೇಳಿದಂತೆ. ರಾಜನಿಗೆ ಆಶ್ಚರ್ಯ ಆಯ್ತಂತೆ. ಏನಾದರೂ ಸರಿ, ಇವನ್ನ ಸೋಲಿಸಬೇಕು ಅಂತೇಳಿ ಆತ ರಾಜ ಒಂದೊಂದೇ ನಾಣ್ಯಗಳ ಸಂಖ್ಯೆಯನ್ನು ಏರಿಸ್ತಾ ಹೋದಂತೆ. ಈ ನೇಕರ್ ಏನು ಮಾಡಿದ ಅಂತ ಹೇಳಿದ್ರೆ, ತಾನು ಆ ನಾಣ್ಯ ಪಡೆಯುವ ದಿನವನ್ನು ಮುಂದೆ ಹಾಕ್ತಾನೆ ಹೋದಂತೆ. ಎಷ್ಟು ಹೇಳಿದರೂ ಕೂಡ ಆ ನಾಣ್ಯದ ಚಿಂತೆಯನ್ನು ಅವನು ಬಿಡ್ತಾ ಇಲ್ಲ. ಕಡೆಗೆ ರಾಜ ಏನು ಮಾಡಿದ ಅಂತ ಹೇಳಿದ್ರೆ, ಒಂದು ಪ್ರಸ್ತಾಪವನ್ನು ಮುಂದಿಟ್ಟಂತೆ. ಅರ್ಧ ರಾಜ್ಯ ಕೊಡ್ತಾನೆ, ನಾಣ್ಯದ ಚಿಂತೆಯನ್ನು ಬಿಟ್ಟು ಬಿಡು ಅಂತೇಳಿ. ಸಂತೋಷ ಆಯಿತು, ಅವನು ತಲೆ ತಿರುಗಿ ಬೀಳದಿದ್ದು ಒಂದು ಬಾಕಿ ಒಪ್ಕೊಂಡ. ಸರಿ ಆಯಿತು, ನಾಣ್ಯವನ್ನು ನಾನು ರಾಜ್ಯ ಬರೆದುಕೊಡಿ ಅಂತೇಳಿ ರಾಜ ಮಂತ್ರಿಗಳನ್ನು ಕರೆಸಿದಂತೆ. ಕರಾರು ಪತ್ರವನ್ನು ಸಿದ್ಧ ಮಾಡುವಾಗ ಈ ವ್ಯಕ್ತಿ ಹೇಳಿದಂತೆ, ನೇಕಾರ, ಹೇಗೂ ರಾಜ್ಯ ಕೊಡ್ತೀರಾ ನನಗೆ? ಆ ಉತ್ತರ ಭಾಗದ ರಾಜ್ಯ ನನಗೆ ಸಿಗುವ ಹಾಗೆ ಮಾಡಿ, ಅರಮನೆ ಉತ್ತರ ಭಾಗದ ರಾಜ್ಯ ನನಗೆ ಸಿಗುವ ಹಾಗೆ ಮಾಡಿ, ಯಾಕಂದರೆ ನಾಣ್ಯ ಅಲ್ಲಿದೆ ಅಂತ ಹೇಳಿ. ಅಂದರೆ ನೋಡಲಿ, ಅರ್ಥ ಗಳಿಕೆ ಜೀವನದ ಉದ್ದೇಶ ಆದಾಗ ಅಲ್ಲಿ ಧರ್ಮ ಸಂಪಾದನೆಗೆ ಅವಕಾಶ ಇಲ್ಲ. ಅಲ್ಲಿ ಧರ್ಮ ಅನ್ನುವಂಥದ್ದು ಹಿಂದೆ ಸರಿಯುತ್ತೆ. ಅಲ್ಲಿ ಹಣ ಸಂಪಾದನೆ ಮಾಡಬೇಕು, ಹಣ ಬೇಕು ನಿಜ, ಆದರೆ ಯಾವತ್ತೂ ಮನುಷ್ಯನಿಗೆ ಕೂಡಿಡುವಂಥ ಒಂದು ಆಸೆ ಬರುತ್ತೆ ನೋಡಿ, ಆತ ನೆಮ್ಮದಿಯನ್ನು ಕಳ್ಕೋತಾನೆ. ಹಣ ಇಲ್ಲದವನು ಸಂತೆಯಲ್ಲೂ ಕೂಡ ನಿದ್ದೆ ಮಾಡ್ತಾನೆ ಹೇಳ್ತಾ, ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ಕೂಡ ನಿದ್ದೆ ಬರುತ್ತೆ ಅಂತೇಳಿ. ಹಣ ಬೇಕು, ಆದರೆ ಎಷ್ಟು ಬೇಕು ಅನ್ನೋದರ ಕುರಿತು ನಾವು ಯೋಚನೆಯನ್ನು ಮಾಡಬೇಕು. ಹಣ ಮಾಡೋದು ಯಾಕೋಸ್ಕರ ಅಂತೇಳಿ, ನಮ್ಮ ಮಕ್ಕಳಿಗೋಸ್ಕರ. ಅಲ್ಲಿ ಮಕ್ಕಳಿಗೋಸ್ಕರ ಹಣವನ್ನು ಮಾಡುವಂಥದ್ದು, ಆಸ್ತಿಯನ್ನು ಮಾಡುವಂಥದ್ದು, ಯಾರೊಬ್ಬರು ಮಹಾತ್ಮರು ಹೇಳಿದ್ದಾರೆ ಅಲ್ಲಿ, ಮಕ್ಕಳಿಗೋಸ್ಕರ ಆಸ್ತಿಯನ್ನು ಮಾಡಬಾರ್ದಂತೆ, ಮಕ್ಕಳನ್ನೇ ಆಸ್ತಿ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ. ನಿಜವಾಗಿ ಸರಿ ಇದು, ಮಕ್ಕಳನ್ನು ಆಸ್ತಿ ಮಾಡಬೇಕು. ಅಂದರೆ ಮಕ್ಕಳಿಗೆ ಕೊಡುವಂಥದ್ದು ಆಸ್ತಿ ಅಲ್ಲ, ಒಳ್ಳೆಯ ಸಂಸ್ಕಾರ ಇದು. ಅಂದರೆ ಒಳ್ಳೆಯ ಸಂಸ್ಕಾರ ಅನ್ನುವಂಥದ್ದು ಮಕ್ಕಳಿಗೆ ಕೊಡುವಂಥ ಒಂದು ಆಸ್ತಿ ಆಗಬೇಕು ಅಂತ ಹೇಳಿ. ಅಂದರೆ ಇಲ್ಲಿ ಆ ಸಂಸ್ಕಾರ ಸಿಗಬೇಕಾಗಿರುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ, ನಮ್ಮ ನಮ್ಮ ಮನೆಗಳಲ್ಲೇ. ಧಾರ್ಮಿಕ ಕಾರ್ಯಗಳ ಬಗ್ಗೆ, ಆಚರಣೆಗಳ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ, ರಾಮಾಯಣ ಮಹಾಭಾರತ ಮಹಾಕಾವ್ಯಗಳ ಬಗ್ಗೆ ಮಕ್ಕಳಿಗೆ ಅರಿವನ್ನು ಉಂಟು ಮಾಡಬೇಕು. ಅಂದರೆ ಸಾಮಾನ್ಯವಾಗಿ ಈಗಿನ ಮಕ್ಕಳಿಗೆ ರಾಮಾಯಣ ಮಹಾಭಾರತ ಕಥೆಗಳು ಗೊತ್ತಿಲ್ಲ. ಅಲ್ಲಿ ಪಾತ್ರಗಳನ್ನೇ ಅದಲು ಬದಲು ಮಾಡಿಬಿಡ್ತಾರೆ.
ರಾಮಾಯಣದಲ್ಲಿ ಬರುವಂತಹ ಸೀತೆ ಮಹಾಭಾರತದಲ್ಲಿ ಕಾಣಿಸ್ಕೊಳ್ತಾಳೆ, ಮಹಾಭಾರತದಲ್ಲಿ ಕಾಣಿಸ್ಕೊಳ್ಳುವಂತಹ ದ್ರೌಪದಿ ರಾಮಾಯಣದಲ್ಲಿ ಕಾಣಿಸ್ಕೊಳ್ತಾಳೆ. ಇದು ಮಕ್ಕಳು ಮಾಡುವಂತ ಎಡವಟ್ಟು. ಆ ಪಂಚಪಾಂಡವರ ಜೊತೆಗೆ ದುರ್ಯೋಧನನ್ನು ಕೂಡ ಸೇರಿಸಿಬಿಡ್ತಾರೆ. ಮಹಾಕಾವ್ಯಗಳಲ್ಲಿ ಬರುವಂತಹ ಪಾತ್ರಗಳ ವಿಷಯವೇ ಗೊತ್ತಿಲ್ಲದ ಮಕ್ಕಳು ಅವುಗಳಲ್ಲಿ ಬರುವಂತಹ ಜೀವನ ಮೌಲ್ಯಗಳನ್ನು ತಿಳಿದುಕೊಳ್ಳುವುದು ಯಾವಾಗ? ಇದು ನಾವು ಕೇಳಬೇಕಾದಂತಹ ಪ್ರಶ್ನೆಯಲ್ಲಿ ಸಾಕಷ್ಟು ಜೀವನ ಮೌಲ್ಯಗಳಿವೆ. ಆ ಜೀವನ ಮೌಲ್ಯಗಳನ್ನು ಮಕ್ಕಳು ಅರ್ಥೈಸಿಕೊಳ್ಳುವುದು ಯಾವಾಗ ಅನ್ನೋದನ್ನು ನಮಗೆ ನಾವು ಕೇಳಿಕೊಳ್ಬೇಕಾದಂತಹ ಒಂದು ಪ್ರಶ್ನೆ ಇದು ಅಂತೇಳಿ. ಸಾಮಾನ್ಯವಾಗಿ ಹಿಂದೆ ಒಂದು ಕಾಲ ಇತ್ತು, ಹಿರಿಯರು ಮಕ್ಕಳನ್ನೆಲ್ಲ ಕೂರಿಸಿ ಕತೆ ಹೇಳ್ತಾ ಇದ್ರು, ಎಲ್ಲ ಕತೆಗಳನ್ನು. ಇನ್ನೊಂದು ಕಡೆ ರಾಮಾಯಣ ಮಹಾಭಾರತ ಧಾರ್ಮಿಕ ಹಬ್ಬಗಳ ಬಗ್ಗೆ ತಿಳಿಸಿ ಕೊಡ್ತಾ ಇದ್ರು. ಆದರೆ ಈಗ ಸಂಜೆ ಆಗ್ತಾ ಇರುವ ಹಾಗೆ ಆಗ್ತಾ ಇದ್ದ ಹಾಗೆ ಸೀರಿಯಲ್ಗಳು ಆರಂಭ ಆಗತ್ತೆ. ಆ ಸೀರಿಯಲ್ಗಳ ಸದ್ದಲ್ಲಿ ಯಾವುದು ಕೇಳಿಸೋದಿಲ್ಲ. ಒಂದು ಕಡೆ ಹಿಂದೆ ಭಜನೆ ಮಾಡ್ತಾ ಇದ್ರು, ಹಿರಿಯರು ಕಿರಿಯರು ಒಟ್ಟು ಸೇರಿ ಮನೆಗಳಲ್ಲಿ ಭಜನೆಯನ್ನು ಮಾಡ್ತಾ ಇದ್ರು. ಆ ಭಜನೆ ಅನ್ನುವಂಥದ್ದು ಭಕ್ತ ಮತ್ತು ಭಗವಂತನ ಮಧ್ಯೆ ಒಂದು ಭಕ್ತಿಯನ್ನು ಬೆಸೆಯುವ ಒಂದು ಸಾಧನ ಅಂತೆ. ಅಂದರೆ ಇಲ್ಲಿ ಭಗವಂತನನ್ನು ಒಲಿಸುವ ಒಂದು ಸುಲಭವಾದ ಮಾರ್ಗ ಯಾವುದು ಅಂತ ಹೇಳಿದರೆ ಅದು ಭಜನೆ ಅಂತೇಳಿ. ಆದರೆ ಈಗ ಆ ಸೀರಿಯಲ್ಗಳ ಸದ್ದಲ್ಲಿ ಭಜನೆ ಅನ್ನುವಂಥದ್ದು ಕೇಳಿಸುವುದಿಲ್ಲ. ಅಲ್ಲಿ ನಮ್ಮ ಅರ್ಧ ಆಯುಷ್ಯ ಮುಗ್ದಿರುತ್ತೆ, ಆದರೆ ಆ ಸೀರಿಯಲ್ಗಳು ಮುಗ್ದಿರೋದಿಲ್ಲ. ಅಂದರೆ ವ್ಯಾಮೋಹ ಎಲ್ಲಿದೆ ಅಂತೇಳಿ ನಾನು ನೋಡ್ಕೊಳ್ಬೇಕು. ಅಲ್ಲಿ ಅದರಲ್ಲಿ ಭಜನೆಯ ಬಗ್ಗೆ ಧಾರ್ಮಿಕ ಕಾರ್ಯಗಳ ಬಗ್ಗೆ ಆಸಕ್ತಿ ಇಲ್ಲದಿದ್ದಾಗ ಅಲ್ಲಿ ಧಾರ್ಮಿಕ ಪ್ರಜ್ಞೆ ಅನ್ನುವಂಥದ್ದು ಮೂಡಿ ಬರುವುದಿಲ್ಲ ಅಂತೇಳಿ. ಮಹಾಶಿವರಾತ್ರಿ ಎಲ್ಲರ ಬದುಕಿಗೆ ಒಳಿತನ್ನು ತರಲಿ, ಸಕಾರಾತ್ಮಕ ಬದಲಾವಣೆಯನ್ನು ಉಂಟು ಮಾಡಲಿ ಅನ್ನುತ್ತಾ ನನ್ನ ಮಾತನ್ನು. ಕ್ಷೇತ್ರ ಮಾತೆ ದುರ್ಗಾ ಪರಮೇಶ್ವರಿ ಅಪ್ಪೆಗೆ ಕೈ ಮುಗಿದು, ಊರ್ದ ಧರ್ಮದೈವಳಾಯಿನ ಮಲರಾಯ ಧೂಮಾವತಿ ಬಂಟ ದೈವಗಳ ಅಡ್ಡ ಕೈ ಮುಗಿ ಆ ಕೈ ಆಶೀರ್ವಾದ ಪಡೆಯೊಂದು, ಶ್ರೀ ಅವಿನಾಶಿ ಮಹಾದೇವರನ ಆಶೀರ್ವಾದ ಪಡೆಯೊಂದು, ಇನ್ನಿತ ಶ್ರೀ ಅವಿನಾಶಿ ಮಹಾದೇವ ಭಜನಾ ಮಂದಿರ ಮಂದಿರದ ದೇವಿನಗರ ದೇವರನ ಬಿಂಬ ಪ್ರತಿಷ್ಠೆಯ ಆದ ಕಲಸಾಭಿಷೇಕ ನಡೆತದ 43ನೇ ವರ್ಷದ ಮಹಾಶಿವರಾತ್ರಿ ಕರೀದು, ಇನಿ ಸತ್ಯನಾರಾಯಣ ವ್ರತಾಚರಣೆ ಪುಣ್ಯ ಕಾರ್ಯಕ್ರಮದ ಲೇಸ್ ಪೊರ್ಲಾದ ಸಾಂಸ್ಕೃತಿಕ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮರು ಮಿತ್ತ ಚಾವಡಿ ಇತ್ತಿನ ಲೇಸದ ಗುರುಕಾರಾಯನ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾಜಿ ಅಧ್ಯಕ್ಷರು ಕರ್ನಾಟಕ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಅಂಚನೆ ಮಾತಾ ಬಿನ್ನೆರೆಗಳ ಎಡ್ಡೆಪ್ಪು ಪಂಡೊಂದು ಇನಿತ ಪಂಡದ ಇನಿ ಮುಲ್ಪದ ಅವಿನಾಶ್ ಭಜನಾ ಮಂದಿರದ ಮಹಾದೇವ ಭಜನಾ ಮಂದಿರದ ಮಾತಾ ಪದಾಧಿಕಾರಿಗಳ ಎಂಕೆಯೇ ಮೂಲಂಜು ಅವನೇ ಅಂದುಪನೆಯರೇ ಅವಕಾಶ ಕೊರಿನ ಬಾರಿ ಸಂತೋಷಾಂಡ್ ಮಾತರ ಧಾರ್ಮಿಕ ಸಾರಿಗೆ ಅಂಚನೆ ಭಕ್ತಾಧಿಕಾರಿಗಳ ಎಡ್ಡೆಪ್ಪು ಬೈಕೊಂದು ಪೊರ್ಲುದ ದೀಪ ಪ್ರಜ್ವಲನೆ ಮಲ್ಪುನ ಪುಣ್ಯ ಎಂಕು ಒದಗಾಯಿನ ಶ್ರೀ ಅವಿನಾಶ್ ಮಹಾದೇವ ಭಜನಾ ಮಂದಿರದ ಮಾತಾ ಪದಾಧಿಕಾರಿಗಳಿಗೆ ಎನ್ನ ಪ್ರೀತಿದ ಸೊಲ್ಮೆ ಸಂದಾವೆ. ದೀಪ ಮಾತೆರ್ಲ ಒಂಜೇ ದೃಷ್ಟಿಡು ತೂಪುಣು ಅವೇ ರೀತಿ ಶ್ರೀ ಅವಿನಾಶ್ ನಿರಂತರ ನಾಶ ಅವಂದಿನ ಶಿವನ ಕೃಪೆ ಮಾತೆರಲ್ಲ ನಿರಂತರ ತುವಾಡು ಪಂಡದು ಆ ದೇವರಡ ನಟ್ಟೋನು. ಲಿಂಗಪ್ಪಾಯ ಗೋಳಿದಡಿ ಪುಣ್ಯ ಸನ್ನಿಧಾನದ ಶಿವದೂತೆ ಗುಳಿಗನ ದಿವ್ಯ ದೃಷ್ಟಿ ಸರ್ವೇರೆಗಲ ಕಾಪಾಡಲು ಶ್ರೀ ಅವಿನಾಶ್ ಮಹಾದೇವ ಭಜನಾ ಮಂದಿರ ಕಾರ್ಯಕರ್ತರ ಅವಾತ ಸಮಾಜಮುಖಿ ಮಲ್ತದ ಭಾರಿ ಪುಗಾರ್ತೆ ಪಡೆಯೊಂದಿರು. 2019ರಿಂದ ಉಚಿತ ಆಂಬ್ಯುಲೆನ್ಸ್ ಸೇವೆ ಸಮಾಜಗೂ ಒದಗಾದೇರು. ಐಕ್ ಬೊಡಾದ ಭಜನಾ ಮಂದಿರದ ಮಾತಾ ಕಾರ್ಯಕರ್ತರೆಲ್ಲ ತನ್ನ ಆದಾಯದ ಒಂಜಿ ಭಾಗನು
ಒರಿಪಾದ ಈ ಸೇವೆಯನ್ನು ಮಲ್ತೊಂದು ಉಲ್ಲೇರು. ಒಂದು ಅಂಜಿ ಭಾರಿ ಹೆಮ್ಮೆದ ವಿಷಯ. ಈ ವಿಷಯಕ್ಕೇನದು ಬಹಳ ಸಂತೋಷ ಆಂಡು. ನನ್ನ ದುಂಬಾಗಲ ಇಂಚಿನೇ ಸೇವೆ ಮಲ್ಪೆರೆ ಆ ದೇವರು ಶಕ್ತಿ ಕೊರಡು ಪಂಡದು ನಟ್ಟೋನುವೆ. ಅವತ್ತಂದೆ ಭಾರಿ ಪೊರುಳದ ಶ್ರೀ ಅವಿನಾಶ ಮಹಾದೇವ ಭಜನಾ ಮಂದಿರದ ಪುನರ್ ನಿರ್ಮಾಣ ಪ್ರತಿಷ್ಠೆ ಕಾರ್ಯವನ್ನು ಭಾರಿ ವಿಜೃಂಭಣೆಯಡು ನಡಪದಾರು. ದೇವಿನಗರದ ಪೊರುಳದ ಪರಿಸರಗಳು ನನಾತ ಸಮಾಜವು ಬೇಲೆ ಮನ್ಪುನ ಶಕ್ತಿನ ತಲಪಾಡಿದ ಅಪ್ಪೆಲ ಧರ್ಮ ದೈವಳ್ಳ ಕೊರಡು. ಭಜನೆ ಮುಖಾಂತರ ವಿಭಜನೆ ಇಜ್ಜಂದೆ ಶ್ರೀ ಅವಿನಾಶ್ ಮಹಾದೇವ ಭಜನಾ ಮಂದಿರ ನನಾತ ದೇವರನ ಪಾದ ಸೇವೆ ಮಲ್ಪುನ ಭಾಗ್ಯ ಒದಗಾಡು ಪಂಡದ ಎನ್ನ ರಡ್ಡು ಪಾತ್ರ ಉಂತಾವೆ. ಜೈ ಹಿಂದ್. ಪದಾಧಿಕಾರಿಗಳು ಗೌರವ ಗತಿಗೆ ಆಹ್ವಾನ ಮಲ್ಪಡ ಪಂಡದೆ ವಿನಂತಿ ಮಲ್ತಂದರು. ಶ್ರೀ ದುರ್ಗಾ ಪರಮೇಶ್ವರಿ ಪ್ರಸನ್ನ, ಓಂ ನಮ ಶಿವಾಯ. ಶ್ರೀ ಅವಿನಾಶಿ ಮಹಾದೇವ ಭಜನಾ ಮಂದಿರ ರಿಜಿಸ್ಟರ್ಡ್ ಶ್ರೀದೇವಿನಗರ ತಲಪಾಡಿ. ಭಜನಾ ಮಂದಿರದ ಸ್ಥಾಪಕ ಸದಸ್ಯರು, ಹಿರಿಯ ಸಂಘಟಕರು, ಪ್ರಧಾನ ಅರ್ಚಕರಾದ ಶ್ರೀ ಐತಪ್ಪ ದೇವಾಡಿಗ ದೇವಿನಗರ ಇವರಿಗೆ ಪ್ರೀತ್ಯಾಧಾರಗಳೊಂದಿಗೆ ಸಮರ್ಪಿಸಿದ ಗೌರವಾರ್ಪಣೆ ಪತ್ರ. ಆದರಣೀಯ ಹಿರಿಯರೇ, ತಾವು ತಲಪಾಡಿ ಗ್ರಾಮದ ದೇವಿನಗರ ಶ್ರೀ ಸೋಮಪ್ಪ ಮೊಯ್ಲಿ ಶ್ರೀಮತಿ ಕಮಲಾ ದಂಪತಿಯ ತೃತೀಯ ಪುತ್ರರಾಗಿ 1952ರ ಜನವರಿ ತಿಂಗಳಿನಲ್ಲಿ ಜನಿಸಿದ್ದೀರಿ. 5 ಜನ ಮಕ್ಕಳಲ್ಲಿ ಮೂರನೆಯವರಾಗಿ ಜನಿಸಿದ ತಮ್ಮದು ಸಂತೃಪ್ತಿ ಸಮೃದ್ಧಿಗಳ ಮಿತ ಕುಟುಂಬವಾಗಿತ್ತು. ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣಕ್ಕೆ ಸೇರಿ 4ನೇ ತರಗತಿಗೆ ಓದು ನಿಲ್ಲಿಸಿ ಕೂಲಿ ಕೆಲಸದ ಮೂಲಕ ಮೇಸ್ತ್ರಿ ವೃತ್ತಿ ಕಲಿತು ಅದೆಷ್ಟೋ ದೈವ ದೇವರುಗಳ ಕಟ್ಟೆ, ದೈವಸ್ಥಾನ, ದೇವಸ್ಥಾನಗಳ ನಿಮ್ಮಾತ್ರರಾಗಿ ಊರ ಪರವೂರಿನಲ್ಲಿ ಐತಪ್ಪ ಮೇಸ್ತ್ರಿ ಎಂದೇ ಖ್ಯಾತರಾಗಿರುವಿರಿ. ಮಹನೀಯರೇ, 1984ರಲ್ಲಿ ತಮ್ಮ ದಾಂಪತ್ಯ ಜೀವನ ಪ್ರಾರಂಭಿಸಿ ಶೋಭಾ ಎಂಬ ಕನ್ಯೆಯ ಕೈ ಹಿಡಿದು ಗೃಹಸ್ಥಾಶ್ರಮವನ್ನು ಪ್ರವೇಶಿಸಿದ್ದೀರಿ. ಈ ಸಂಸಾರದಲ್ಲಿ ಒಂದು ಹೆಣ್ಣು ಮಗಳೊಂದಿಗೆ ತುಂಬು ಬದುಕನ್ನು ಸಾಗಿಸುತ್ತಿರುವಿರಿ. ಕುಶಲ ಸಂಘಟಕರೇ, 1980ರ ಸಮಯದಲ್ಲಿ ಈಗಿನ ದೇವಿನಗರ ಹಿಂದಿನ ಲಿಂಗಪ್ಪಾಯ ಗೋಳಿದಡಿಯಲ್ಲಿ ಊರಿನ ಹಿರಿಯರು, ಯುವಕರು ಮಕ್ಕಳನ್ನು ಸೇರಿಸಿಕೊಂಡು ಧಾರ್ಮಿಕ ಶಕ್ತಿ ಕೇಂದ್ರವನ್ನು ಸ್ಥಾಪಿಸಬೇಕೆಂಬ ಸದುದ್ದೇಶದಿಂದ ಮುಳಿಹುಲ್ಲಿನ ಚಿಕ್ಕ ಮಂದಿರವನ್ನು ನಿರ್ಮಿಸಿ ಶಿವದೇವರನ್ನ ಪೂಜಿಸಲು ಪ್ರಾರಂಭಿಸಿ ಕಾಲಕ್ರಮೇಣ ಊರಿನ ಭಕ್ತಾಭಿಮಾನಿಗಳ ಸಹಕಾರದೊಂದಿಗೆ ಹಂತ ಹಂತವಾಗಿ ತಮ್ಮ ನೇತೃತ್ವದಲ್ಲಿ ಅಭಿವೃದ್ಧಿಗೊಂಡಿರುವ ಈ ಭಜನಾ ಮಂದಿರವು ಬೆಳೆಯಲು ಕಾರಣೀಭೂತರಾಗಿರುವಿರಿ. ಮುಂದೆ ಅವಿನಾಶಿ ಮಹಾದೇವ ಭಜನಾ ಮಂದಿರ ಎಂಬ ನಾಮಾಂಕಿತದೊಂದಿಗೆ ಪ್ರಾರಂಭಗೊಂಡ ಈ ಮಂದಿರದ ಸ್ಥಾಪಕ ಸದಸ್ಯರಾಗಿದ್ದುಕೊಂಡು ಎಲ್ಲರ ಪ್ರೀತಿ ಪಾತ್ರರು ಆಗಿರುವಿರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರಾಗಿ ದೇವಿಪುರದಲ್ಲಿ ಶಾಖೆಯನ್ನ ಸಂಘಟಿಸಿರುವಿರಿ. ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಸಂಘ ದೇವಿಪುರ ಇಲ್ಲಿಯ ಸಕ್ರಿಯ ಕಾರ್ಯಕರ್ತ ಸದಸ್ಯರಾಗಿ ಚಟುವಟಿಕೆಗಳಲ್ಲಿ ಭಾಗವಹಿಸಿರುತ್ತೀರಿ. ಆಸ್ತಿಕ ಶ್ರೇಷ್ಠರೇ, ಉದಾರಿಗಳು, ದೇವಭಕ್ತರಾಗಿರುವ ತಾವು ದೇವತಾ ಕಾರ್ಯದಲ್ಲಿ ಸಂತೃಪ್ತಿಯನ್ನ ಕಂಡವರು, ಮೂಲ ನಂಬಿಕೆಯನ್ನ ಉಳಿಸಿ ಬೆಳೆಸುವ ಮಹತ್ ಕಾರ್ಯವನ್ನ ಕೈಗೊಂಡಿರುವಿರಿ. ತಲಪಾಡಿ ದುರ್ಗಾ ಮಾತೆಯ ಸನ್ನಿಧಿಯಲ್ಲಿ 20ಕ್ಕೂ ಅಧಿಕ ವರ್ಷ ಚೆಂಡೇವಾದನದ ಸೇವಕರಾಗಿ ಶ್ರೀ ಲಿಂಗಪ್ಪಾಯ ಗೋಳಿದಡಿ ರಕ್ತೇಶ್ವರಿ ಗುಳಿಗಬ್ಬನ ದೇವಿನಗರದಲ್ಲಿಯೂ ಪರಿಚಾರಕರಾಗಿ ಕೆಲಸ ನಿರ್ವಹಿಸಿರುವಿರಿ. ಮಂದಿರದಲ್ಲಿ ಕಳೆದ 20 ವರ್ಷಕ್ಕೂ ಅಧಿಕ ಸಮಯಗಳಿಂದ ಪ್ರಧಾನ ಅರ್ಚಕರಾಗಿದ್ದುಕೊಂಡು ಆಸ್ತಿಕ ಶ್ರೇಷ್ಠರಾಗಿ ಗೌರವಕ್ಕೆ ಪಾತ್ರರಾಗಿರುವಿರಿ. ಪೂಜ್ಯರೇ, ಸರಳ ಸಜ್ಜನಿಕೆಯನ್ನ ಮೈಗೂಡಿಸಿಕೊಂಡು ಎಲ್ಲರೊಂದಿಗೂ ಪ್ರೀತಿಯಿಂದ ಬೆರೆಯುವ ತಮಗೆ ನಮ್ಮೆಲ್ಲರ ಆರಾಧ್ಯ ಮಾತೆ ಶ್ರೀ ದುರ್ಗಾ ಪರಮೇಶ್ವರಿ ದೇವರು ಹಾಗೂ ಶ್ರೀ ದೇವಿನಗರದಲ್ಲಿ ವಿರಾಜಮಾನನಾಗಿರುವ ಶ್ರೀ ಮಹಾದೇವನು, ಕ್ಷೇತ್ರಪಾಲನಾದ ಶ್ರೀ ಗುಳಿಗ ನಾಗರಕ್ತೇಶ್ವರಿ ದೇವರುಗಳು ಚಿರಾರುರಾಯೋಗ್ಯ ಐಶ್ವರ್ಯ ಭಾಗ್ಯವನ್ನು ಕರುಣಿಸಿ ಮುಂದೆಯೂ ತಮ್ಮಿಂದ ಮಾರ್ಗದರ್ಶನ ಲಭಿಸುವಂತಾಗಲಿ ಎಂದು ನಿರಂತರ ಪ್ರಾರ್ಥಿಸುವೆವು. ಅಧ್ಯಕ್ಷರು, ಗೌರವಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಶ್ರೀ ಅವಿನಾಶಿ ಮಹಾದೇವ ಭಜನಾ ಮಂದಿರ ದೇವಿನಗರ, ದಿನಾಂಕ 6/3/2024. ಧರ್ಮಸಭೆ ಗಣ್ಯಾತಿ ಗಣ್ಯರ್ನ
ಉಪಸ್ಥಿತಿಯಡೆ ಗೌರವ ಸಮರ್ಪಣೆ ಶಾಲೆ ಹಾರ ಶಾಲೆ ಹಾರ ಹಾರ ಪೇಟ ಶಾಲೆ ಹಾರ ಪೇಟ ಫಲವಸ್ತು ಸ್ಮರಣಿಕೆ 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 ಅಭಿನಂದನಾ ಪತ್ರ ಕೊಡ್ತು ವೇದಿಕೆ ನಿತ್ತಿನ ಕನ್ಯಾತಿ ಗಣ್ಯರು ಶ್ರೀಯುತ ಐತಪ್ಪ ಮೇಸ್ರಿಗೆ ಗೌರವಾರ್ಪಣೆ ಮಾಡ್ತಂದ್ರೆ ವೇದಿಕೆ ಮುಂಭಾಗಿತ್ತಿನ ಮಾತಾ ಸದ್ಭಕ್ತ ಬಾಂಧವೆಲ್ಲ ಒಂಜಿ ಗಟ್ಟಿ ಉರುತ ಒಂಜಿ ಕಾಟಿನ ಕಾಟಿದ ಉರುನು ಐತಪ್ಪ ಮೇಸ್ರಿಗೆ ಸಂದಾಗ ಪಡ್ಡದೆ ವಿನಂತಿ ಮಲ್ತಂದ್ರ ಗೌರವಾರ್ಪಣೆ ಮಲ್ತನ ಮಾತ್ರೆಗಳು ಸ್ವಲ್ಪ ಮೇಲೆ ಅಂಚನೆ ಗೌರವಾರ್ಪಣೆ ಬಕ್ಕ ಈ ಒಂಜಿ ಧಾರ್ಮಿಕ ಸಭೆಟ್ ಭಾಗವಹಿಸ್ಯಾರ ಹಿಂಗ ಮಸ್ತ್ ಸಂತೋಷ ಆಗ್ಕೊಂಡು ದಾನದ ಬಂದಂಡ ಈ ಒಂಜಿ ಕ್ಷೇತ್ರ ಬೆಲಗಳ ಮೂಲಕ ನನ್ನಲ್ಲ ಆತ ಬೆಲಗೋಡು ಪಣದು ಹಿಂಗ ಬಾರಿ ಬೆಲಗುನ್ ಪಣದು ನಂಬಿಕೆ ಉಂಟು ಅಂಜಿ ಬೆಲಗವಂತ ಪೋಪನೊಟ್ಟಿಗೆ ಅಂಜನೆ ಈ ಒಂಜಿ ಹಲವಾರು ದಿನ ಹೊಡೆದು ಈ ಕಾರ್ಯಕ್ರಮ ಈ ಜೀರ್ಣೋದ್ಧಾರ ಅನ್ಪೇರೆ ಮಾತ ಈ ಊರ್ದ ಭಗದ್ಭಕ್ತರು ಕಾರ್ಯಕರ್ತೆಯರು ಸಂಘ ಸಂಸ್ಥೆಗಳು ಕೂಡ ಪ್ರಯತ್ನ ಮಾಡಂತೆ ಅವಿರತವಾದ ಪ್ರಯತ್ನ ಮಾಡ್ತಿದ್ದೀರಿ ಮಸ್ತು ಹಿಂಗ್ಲು ಮಸ್ತು ಅಂಜಿ ನಮ್ಮ ಧಾರ್ಮಿಕ ಸಂಬಂಧಪಡ್ತಾನೆ ಅಂಜಿ ದೇವಿಯರ್ನ ಸಾನ್ನಿಧ್ಯ ಉದ್ಧಾರ ದೃಷ್ಟಿಟ್ಟು ಮಾತೆಲ್ಲ ಪ್ರಯತ್ನ ಅಂತ ಬಾರಿ ಬಾರಿ ಮರಲ ಒಂದಿನ ವಿಷಯ ಆದುಕೊಂಡು ಅಂಜನೆ ಮಾತೆಲ್ಲ ನಮ್ಮ ಈ ಧಾರ್ಮಿಕ ಕಾರ್ಯಕ್ರಮ ಒಂಜೆ ಅಪ್ಪಿನ ಜೋಕುಲು ಪಾಂಡದು ಎನ್ನಿದು ಈ ಕಾರ್ಯಕ್ರಮ ಭಾಗವಹಿಸಿದಂಡ ದೇವೇರ್ನ ಅನುಗ್ರಹ ಐಕ್ ಸದಾ ಒಪ್ಪುಡು ಅಂಚಿನೇ ಭಗವಂತಡ ಧಾರ್ಮಿಕ ಶ್ರದ್ಧೆ ಭಕ್ತಿ ಇರ್ತಂದ ನಮ್ಮ ಮನಸ್ಸಿರ್ತಿನ ಕ್ಲೇಶಪುರ ದೂರ ಆಗ್ಕೊಂಡು ಬಕ್ಕ ಜನರ ಸಹಭಾಗಿತ್ತೋಳು ಧಾರ್ಮಿಕ ಕಾರ್ಯಕ್ರಮ ಅನ್ನೆಲ್ಲ ಕೂಡ ದೇವರ ಮಲ್ಲ ಈಗ ಅನುಗ್ರಹ ಮನ್ಪಿರ್ ಪಣದೆ ಅನ್ನೋದಿಕ್ಕೆಲ್ಲ ಅನ್ನೋದಿಲ್ಲ ಅಂಜನೆ ಒಂದು ಅವಕಾಶ ಮಂತ್ಕೋರಿ ಅಂತೀನ ಇಲ್ಲಿ ಮಾತೆರಿಗಳನ್ನ ನನ್ನ ಅಭಿನಂದನೆಗಳನ್ನ ಸಲ್ಲಿಸೋದು ದೊಡ್ಡ ಪಾತ್ರ ತಲುಪಾಡಿಸಿ ದುರ್ಗಾ ಪರಮೇಶ್ವರ ನೆಲೆಸಿರುವಂಥ ಈ ಪುಣ್ಯಭೂಮಿಯಲ್ಲಿ ಅವಿನಾಶ್ ಭಜನಾ ಮಂದಿರ ಎಂಬ ಒಂದು ಭಜನಾ ಮಂದಿರವನ್ನು ಸ್ಥಾಪನೆ ಮಾಡಿ ಊರ ಜನರಲ್ಲಿ ಒಂದು ಸಂಘಟನೆಯ ಮನೋಭಾವ ಒಗ್ಗಟ್ಟಿನ ಮನೋಭಾವವನ್ನು ತಂದಿಸಿಕೊಂಡು ಇವತ್ತಿಗೆ 43 ವರ್ಷಗಳಿಂದಲೂ ಇಂಥ ಒಂದು ಕಾರ್ಯಕ್ರಮ ಮಾಡುತ್ತಾರೆ ಅಂತಂದು ಹೇಳಿದರೆ ಹೇಳಲು ತುಂಬ ಸಂತೋಷವಾಗ್ತದೆ. ಯಾಕೆಂದರೆ ಸಂಘಟನೆ ಬೆಳೆಯೋದು ಅಷ್ಟು ಸುಲಭವೇನಲ್ಲ, ಸ್ಥಾಪನೆ ಮಾಡಿಸೋದು ಸುಲಭವೇನಲ್ಲ. ಆಮೇಲೆ ಅದಿಷ್ಟು 43 ವರ್ಷದಿಂದ ನೀವು ಇಷ್ಟು ಬೆಳೀಲಿಕ್ಕೆ ಕಾರಣ ಅಂತ ಅಂದರೆ ನಿಮ್ಮಲ್ಲಿರೋ ಒಂದು ಒಗ್ಗಟ್ಟು, ಆ ಸನಾತನ ಧರ್ಮದ ಬಗ್ಗೆ ನಿಮ್ಮಲ್ಲಿರೋ ಒಂದು ವಿಶ್ವಾಸ, ಪ್ರೀತಿ ವಿಶ್ವಾಸ, ಅದೇ ಇನ್ನು ಮುಂದಕ್ಕೂ ಅದೇ ಥರ ಇರಲಿ. ಈ ಸಂಘಟನೆಯು ಇನ್ನು ಮುಂದಕ್ಕೂ ಇದೇ ಥರ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಈ ಗ್ರಾಮಕ್ಕೆ ಒಳ್ಳೆಯ ಹೆಸರನ್ನು ತಂದುಕೊಡಲಿ ಅಂತ ಹೇಳುತ್ತಾ ಒಂಜಿ ಜಾಗಡೆ ಒಂಜಿ ದಹಿ ಕೊಡಿ ಬಿಡೋಣ ಅಲ್ಪ ಒಂಜಿ ಬಿತ್ತು ಕೊಡುಗೆ ಆ ಬಿತ್ತಿದ್ದನ್ನ ಮಾತ್ರ ದಹಿ ಕೊಡಿ ಬಂಡು ಅಂಚನೆ ಮುಲ್ಪೈತೆ ಒಂದೊಂಜಿ ಮಂದಿರ ಒಂಜಿ ಈತ ಪೊರ್ಲು ಆವಡಾಂಡ ಮುಲ್ಪ ನಿಜವಾದ ದೇವಿಯರನ್ನ ಸಾನ್ನಿಧ್ಯ ಇಪ್ಪಡು ಇಜ್ಜಿಡ ಇಂಚಿನ ಒಂಜಿ ಮಂದಿರ ಸಾಧ್ಯನೆಜ್ಜಿ ಇಂಚಿನ ಭಕ್ತರು ಸೇರಲ್ಲ ಸಾಧ್ಯಜ್ಜಿ ಅಂಚನೆ ಆದಿಲ ಅಂತೇಳಿ ಜನಂಚಿನ ಶಿವನ ಒಂಜಿ ಮಂದಿರ ಒಂದು ಅಂಚನೆ ಈ ಕಾರ್ಯಕ್ರಮ ಯಾಪಲ ಆದಿ ಪಂಡ ಪಂಡ ಅನ್ನೋ ಸುರುಕೆ ಒಂಜಿ ಬಿತ್ತು ಪಡೋದು ಮುಲ್ಲ ಸುರುಕೆ ನೆತ್ತ ಆದಿ ಅಂಚ ನಮಗೆ ಗೊತ್ತಿಜ್ಜಿ ಅಂಚನೆ ನೆಕ್ಕ ಅಂತ್ಯಜ್ಜಂದೆ ನಿರಂತರವಾದ ಈ ಕಾರ್ಯಕ್ರಮ ನಡಪಡು ಬಂದು ಎನ್ನ ರೆಡ್ಡು ಪಾತ್ರ ಬಂದು ಈ ಪಾತ್ರ ಚುಕ್ಕಿದೀವಂದ್ರೆ ಮಂಜುನಾಥ್ ಭಟ್ ದೇವಿನಗರ ಮೆರ್ನ ಮಗೆ ಅಂಚಿತ್ತನ ಹರ್ಷ ಭಟ್ ಅಕ್ಷಯ ಕೇಟರ್ಸ್ ಶಾಲ್ ಅಂಚನೆ ಸ್ಮರಣಿಕದ ಗೌರವ ದೇವರದ
ಅಂತದನ್ನ ಸ್ಮರಣಿಕೆ ಅಭಿನಂದನೆ ನಮ್ಮಂತ ಮಾತೆರೆಗಳ ಗೌರವಪೂರ್ಣ ನಮನ ಸಲ್ಲಿಸೋ ಒಂದು ಭಾರಿ ಶೋಕದ ಒಂಜಿ ಮಂದಿರದ ಈ ಒಂಜಿ ಧಾರ್ಮಿಕ ಕಾರ್ಯಕ್ರಮ ನಮ್ಮ ಮಾತೆರೆಲ್ಲ ಸೇರಂದ ಮಸ್ತ್ ಜನ ಈ ಊರದ ಸಜ್ಜನ ಬಂಧುಲು ಮಾತೆಯರು ಮಹನೀಯರು ಮಾತ ಭಾರಿ ಮುಖ್ಯವಾದ ಜೋಕುಲು ಭಾರಿ ಖುಷಿಟ್ಟು ಒಂದು ಕಾರ್ಯಕ್ರಮ ಭಾಗವಹಿಸಿದ ಈ ಕಾರ್ಯಕ್ರಮ ಪೊರ್ಲು ಮಂತ್ ಕೋರ್ತಾರೆ ನಿಕ್ಲಿಗೆ ಮಾತೆರೆಗಳ ಯಾರ ಸುರುಕಾದ ಅಭಿನಂದನೆ ಸಲ್ಲಿಸವೆ ದಾಯಂದು ಪನ್ನಗ ಯಾನು ಮಸ್ತು ವರ್ಷದಿಂಚಿ ಈ ಒಂದು ಮಂದಿರದ ಈ ಕಡೆಗೆ ಪೂರ್ಣಗಳ ಅವರ ಕೈ ಮುಗಿದು ಯಾನು ಪೋಪೆ ಅಂಡ ಈತು ಶೋಕುಡು ಒಂದು ಮಂದಿರ ಅವು ದುಮ್ಮು ವೆಂಚೆತ್ತನ ಇತ್ತೆ ವಾರೂಪಗ ಬೈದು ಪಂಪಿನ ನಂಗೆ ತೂನಗನೆ ಗೊತ್ತಾಪುಣ್ಣು ಭಾರಿ ಒಂದು ಶೋಕದ ಆಕೃತಿ ಒಂದು ಭಜನಾ ಮಂದಿರ ವ್ಯಾಪಾರ ಪಂಪಿರು ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂದು ಅಕ್ಕಲ ಭಾರಿ ಶೋಕುಡು ಟೀಚರ್ ನಮ್ಮ ಧಾರ್ಮಿಕ ಉಪನ್ಯಾಸ ಎಡ್ಡೆ ಉಪನ್ಯಾಸ ನಂಗೆ ಕೊರಿಯರು ಅಂಚ ಮಾತ ಒಟ್ಟಾದು ಎಡ್ಡೆ ಮನಸ್ಸುಲು ಒಟ್ಟಾದು ಒಂಜಾದು ಒಂಜಿ ಭಯಭಕ್ತಿಡು ನಮ್ಮೊಂಜಿ ಕೆಲಸ ಕಾರ್ಯ ನಮ್ಮಂತಂದಾಂಡ ಅವು ನಿರ್ವಿಘ್ನವಾದ ನಡಪುಡು ಪನ್ಪುನೇಕ ಅವಿನಾಶಿ ಭಜನಾ ಮಂದಿರನೇ ಸಾಕ್ಷಿ ದಾಯಂದು ಪನ್ನಗ ಒಂಜಿ ನಮ್ಮ ಯಾನು ಯಾಪಲ ಪಣಿರಂಡು ಸಭೆ ಸಮಾರಂಭಡಿ ಅತ್ತಿನ ಊಡ ಒಂಜಿ ನಮ್ಮ ಕಡೆ ಸೇರ್ನಾಗ ನಮ್ಮ ಭಾವನೆಡು ಉಪ್ಪುಡು ಹೆಂಚಿನಂದು ಪನ್ನಗ ಮನಸ್ಸು ಉಪ್ಪಿನ ಭಾವನೆ ಹೆಂಚಿನಂದು ಪನ್ನಗ ನಮ್ಮ ಮಾತೇರ್ಲ ಒಂಜಪ್ಪ ಜೋಕುಲು ಪಂಪಿನ ಭಾವನೆ ನಂಗೆ ಬತ್ತನಂದಾಂಡ ಅಲ್ಪ ಆ ಕೆಲಸ ಭಾರಿ ಶೋಕುಡು ಆಯರ ಸಾಧ್ಯತೆ ಉಂಡು ಐಟ್ಲ ನಾ ಮನ್ಪುಣಂಚಿನ ಕೆಲಸ ದೇವರನ್ನ ಮಿತ್ತು ಒಂಜಿ ಭಾರಿ ಭಯಭಕ್ತಿಡು ಅತ್ಯಂತ ಪ್ರಾಮಾಣಿಕವಾದ ನಮ್ಮ ಇನ ಮಂತ್ರನಂದಾಂಡ ಆ ಕೆಲಸ ನಿರ್ವಿಘ್ನವಾದ ಆಪುಂಡು ದೇವರನ್ನ ದಯಲ ನಂಗೆ ತಿಕ್ಕುಂಡು ಅಂಚ ಏನಿಡ್ದವರ ಇನಿ ಈ ಮಂದಿರ ಈತು ಪೊರ್ಲುಡು ಒಂಜಿ ಬೆಳಗೆರೆ ಸಾಧ್ಯತೆ ಆತನು ಒಂಜಿ ದೇವಸ್ಥಾನ ಕಟ್ಟುನಿ ಮಂದಿರ ಕಟ್ಟುನಿ ಒಂಜಿ ಶಾಲೆ ಕಟ್ಟುನಿ ಅಚ್ಚಂದ್ರ ಒಂಜಿ ಸಂಘ ಸಂಸ್ಥೆ ಹೂವಿ ಕಟ್ಟರೆ ಶಾಲಾನ ಮೂಲನ ಎಂಚಲನ ಮಲ್ತ ನಮ್ಮ ಕಟ್ಟುವ ಅಯ್ಯ ನಡಪೊಂದು ಪೋಪಿನ ಉಂಡತಿ ಅವು ಭಾರಿ ಮಲ್ಲ ಕೆಲಸ ಇನಿ ಈ ಊರ್ದ ಈ ಪರ ಊರ್ದ ಮಾತೇನ ಸಹಕಾರ ಎತ್ತಿ ನಡೆದವರ ಈ ಭಜನಾ ಮಂದಿರ ಈತು ಪೊರ್ಲುಡು ಒಂಜಿ ದೇವಸ್ಥಾನದ ರೂಪಡ ಸಾಧ್ಯ ಆತನು ಅಂಚ ಏನಾಡಿದವರ ದೇವರನ್ನ ಐತ ಉಲಾಯಿ ಪೋಣಗಲ ನಂಗೆ ಒಂಜಿ ರೀತಿದ ಒಂಜಿ ವೈಬ್ರೇಷನ್ ಆಪುಂಡು ದಾಯಂದು ಪನ್ನಗ ಅಲ್ಪ ಭಜನೆ ಮಲ್ತು ಮಲ್ತು ಮಲ್ತದೆ ದೇವರನ್ನ ಒಂಜಿ ಕೈ ತಲಾದ ಈ ಮುಲ್ತ ಜನಕಲು ಮತ್ತೆ ಸೇರ್ನಿಡ್ದವರ ಆ ಮಂದಿರ ಭಾರಿ ಶೋಕದ ಕೆಲಸ ಕಾರ್ಯಡು ನೆಗಚು ತೋಜನು ಕಟ್ಟೆಲ ಬರಿಟು ಉಂಡು ನಮ್ಮ ಯಾಪಲ ಅಶ್ವತ ಕಟ್ಟೆ ಭಾರಿ ಒಂಜಿ ದೇವರನ್ನ ಒಂಜಿ ನೀತಿನ ನಿಲಯತ್ತಿನ ಅಂಚಿನ ಜಾಗ ಪುಲ್ಯಕಾಂಡ ಲಕ್ಕದು ಐಕ ಒಂಜಿ ಐನು ಸುತ್ತು ಬತ್ತಂದಾಂಡ ನಮ್ಮ ಮಾತಾ ಗ್ರಾಚಾರಲ್ಲ ಬುಡುಪುಡು ನಮ್ಮ ಹಿರಿಯಕ್ಲು ಪಂತಿನ ಪಾತಿರ ಅಂಚ ಏನಿಡ್ದವರ ಭಾರಿ ಒಂಜಿ ಎಡ್ಡೆ ಧಾರ್ಮಿಕ ಕೇಂದ್ರ ಇನಿ ಯಾನ್ ಬಂದ್ಬಿಟ್ಟಿದ್ದಾನೆ ಬಂದಾಗ ಇಂಚಿತ್ತಿನ ಮಂದಿರ ಮಠ ಮಂದಿರ ಅವಳವುಲವಳು ನಮ್ಮ ತೀರ್ನಂದಾಂಡ ಐಕ ಖಂಡಿತವಾದ ಪೂರ್ತಿಯಾದ ನಮ್ಮ ಸಹಕಾರ ಕೊರೆದು ಐಕ ಎಡ್ಡೆ ರೀತಿದ ಆ ಒಂಜಿ ಮಂದಿರ ಬಕಲಾತ್ ಬೆಳವಣಿಗೆ ಅನ್ನದಾಂಡ ನಮಗೆ ಒಂಜಿ ಕಾಂಡ ಲೆಕ್ಕದ ಬರ್ತದೆ ನಮ್ಮ ಜೋಕ್ಲಿಗೆ ಇನ್ನು ಜೋಕ್ಲು ಮಸ್ತು ಜನ ಬತ್ತು ನಮಗೆ ತೋಜುವರು ಕೆಲವು ಕಡೆ ಪೋಣಕ ನಂಗೆ ಜೋಕ್ಲಿ ಖಾಲಿ ಒಂದು ಪ್ರಾಯದಕ್ಕೂ ನಾಲ್ಕು ಜನ ಕುಲಿಯರ್ದಾಣ ಬೇತೇಳ್ದು ಅಣ್ಣ ಈ ಕೇಸರಿ ಸಾಲು ಪಾಡ್ದು ಆ ಕುಲ್ದಿನ ಜವಣಿ ನಡೆದಾಗ ಭಾರಿ ಖುಷಿ ಆಗ್ಬಿಡು ದಯಂದು ಪನ್ನಗ ಇನಿ ನಮ್ಮ ಸನಾತನ ಧರ್ಮದ ಬಗ್ಗೆ ಪಾತಿರೀರಿ ಸನಾತನ ಧರ್ಮ ಅಂದ ಪನ್ನಗ ಆದಿಲ ಇಜ್ಜಿ ಅಂತ್ಯಲ ಇಜ್ಜಿ ಭಾರಿ ಜನ ಪೊನೇರಿ ಆಯ್ನ ಅಂತ್ಯ ಮನಪಿರಿ ಅಣ್ಣ ಏರಿಡ್ದಲ್ಲ ಆತಿಜ್ಜಿ ದಯಾದ ಮರು ಆಪನ್ನ ಇಜ್ಜಿ ಆಪನ ಕತ್ತಲ ಹತ್ತು ಇನಿ ನಮ್ಮ ಭಾರಿ ಸಂಭ್ರಮದ ದಿನಟುಲ್ಲ ಮಸ್ತು ಜನ ಅಯೋಧ್ಯೆಗೆ ಪೋವಂದುಲ್ಲೇರಿ ಸುಮಾರು 500 ವರ್ಷದಿಂದ ನಮ್ಮ ಹಿಂದೂ ಬಾಂಧವ್ಯರನ ಒಂದು ಕನಸು ಇತ್ತ ನಿನ್ನೆ ನನಸಾತನು ಶ್ರೀರಾಮ ದೇವರನ್ನ ಪ್ರಾಣ ಪ್ರತಿಷ್ಠೆ ಆಪಿನ ಸಂದರ್ಭಡು ನಂಕ ಮಾತ ಆ ಟಿವಿದ ಅಲ್ಪ ಆನಗ ಐತೆ ಎದುರುಕೊಳ್ಳು ತೂನಗ ಒಂದು ರೀತಿದ ರೋಮಾಂಚನ ನಮ್ಮ ಜವಣಿಯರು ಒಂದು ಕಾಲಡು ನಮ್ಮ ಕಾರ್ಯಕರ್ತ ಬಂಧುರು ನಮ್ಮ ಹಿರಿಯಕಲು ಪಂತಿನ ಉಂಡು ಮಂದಿರವಲ್ಲೇ ಕಟ್ಟುವು ಒಂದು ಆ ಪಾತೆರೈನಿ ನಿಜ ಆತನು ದಯಾನಂದ ಪನ್ನಗ 50 ವರ್ಷದಿಂದ ಶ್ರೀರಾಮ ದೇವರನ್ನ ಆ ರಾಮ ಜನ್ಮಭೂಮಿ ನಮ್ಮ ದೇವರನ್ನ ಒಂದು ಜನ್ಮಭೂಮಿ ನಮಗೆ ಇಜ್ಜಿಂದ ಪಂಡದಾನಗ ಐತಾತ್ಮಲ್ಲ ಒಂಜಿ ದುಃಖದ ವಿಚಾರ ಜಿನಿ ದಾನಾತನದು ಪನ್ನಗ ಐಕ ಹಿರಿಯಕಲು ಪಂತೀನಿ ವೈಕಲ ಕಾಲ ಕೂಡದು ಬರಡು ಒಂದು ಕಾಲ ಕೂಡದು ಬರಡು ಎಂಕಲ ಹರೇಕಲ ಗ್ರಾಮಡ್ಲ ಒಂದು ದೇವಸ್ಥಾನ ಇತ್ತು ಎಂಕಲು ಪುಟ್ಟುನೆಗದು ಎತ್ತೋ 300, 400, 500 ವರ್ಷದ ಪಿರವುಡು ಬೂರ್ದು ಪೋತಿ ನಂಚಿನ ದೇವಸ್ಥಾನ ಅರ್ಧನಾರೀಶ್ವರ ಅಂತ ಐಕ ಅಪ್ಪಗ ಮಾತ ಪಣದಿತ್ತೇರಿ ಎನ್ನ ಇಲ್ಲಲ್ಲ ಮತ್ತು ಪಾತೇರ್ನಾಗ ನಮ್ಮ ದೇವಸ್ಥಾನ ಅವಡು ಒಂದು ಓಲು ಪೋದು ಕೇಂದ್ರಲ್ಲ ಊರುಡು ನಿಕಲ ಗ್ರಾಮಗೂ ಸುಖ ಇಜ್ಜಿ ದೇವಸ್ಥಾನ ಒಂದು ನಿಕಲ ಗ್ರಾಮಡು ಏರೆಗ್ಲ ಸುಖ ಅಂಚಿನ ಆ ಒಂದು ಇತ್ತು
ಅಂಚ ಇತ್ತೆ ಅಲ್ಪ ದೇವಿಯರು ಲಕ್ಕ ಜೊಂಚಿದ್ರು ದಯಪನ್ನ ಕಾಲ ಕೂಡದು ಬಚ್ಚಿತ್ತು ಕಾಲಿ ಎರಡೇ ವರ್ಷ ಯಾನು ಎತ್ತೋ ದೇವಸ್ಥಾನದ ಬೆತ ಬೇತೆ ಆಯ್ತ ಬ್ರಹ್ಮಕಲಸ ಅತ್ತಂದ ಪುನರುಜ್ಜೀವನದ ಎತ್ತಿನಟ್ಟು ಪೂರ ನಮ್ಮ ತೊಡಗಿಸಾಯ್ತು ನಾವು ಲಾಂಡ ಎಂಕಲ್ನ ಅರ್ಧನಾರೀಶ್ವರದು ಎಂಚ ಆಯ್ತ ಕೇಲಸ ಎಂಕಲು ಮುಟ್ಟದ ಅವತ್ತು ಶೋಕುಡು ಆ ದೇವಸ್ಥಾನ ಆತನೊಂದು ಪಂಡ ಅಂಚ ವೈಕಲ ಕಾಲ ಕುಡಿದು ಬೋಡು ಇನ್ನೀ ಅಂಚಿನ ಒಂಜಿ ರಾಮ ಜನ್ಮ ಭೂಮಿಡು ಅಯೋಧ್ಯೆಡು ಶ್ರೀರಾಮ ದೇವಿಯರ್ನ ಆ ಪ್ರಾಣ ಪ್ರತಿಷ್ಠೆ ಆಯ್ತು ನಡೆದಬೇಕು ಶ್ರೀರಾಮ ದೇವಿಯರ್ನ ಆ ಒಂಜಿ ವಿಘ್ನ ತೂಪ್ನೇ ನಂಕೊಂಜಿ ಪುರ್ಲು ದಾನಂದ ಪನ್ನಗ ಆಯ್ತ ಒಂಜಿ ದೇವಿಯರೇನೆ ಒಂಜಿ ಆ ಲಕ್ಕದ ಬತ್ತಲಕ್ಕೆ ನೀ ಅಂಚಿನ ಒಂಜಿ ಕೆಲಸ ಆವಡುಂದಾಂಡ ತುಲೇರ್ ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ವಾ ಕೈಟಾರು ಶಿರಣ್ಯಾಸ ಮಲ್ದೇರ ಅವೇ ಕೈಟು ಆ ಪ್ರಾಣ ಪ್ರತಿಷ್ಠೆ ಮನ್ಪುಣಂಚಿನ ಆ ಪೂಜೆ ಮನ್ಪುಣಂಚಿನ ಒಂಜಿ ಒಂಜಿ ಕಾಲ ಒಂಜಿ ಅರೆಗೆ ಒದಗದ ಬತ್ತನಂದು ಪನ್ನಗ ನಮಕ್ ಮತ ಎಂಚ ಅಂದ ಪನ್ನಗ ಈ ಪೊರ್ತಡು ನಮ್ಮ ಜೀವಡು ಉಲ್ಲತ್ತ ಪಂಪಿನಂದ್ರೆ ನಂಗೆ ಖುಷಿ ಈ ಪೊರ್ತಡು ಅಯ್ಯನ ತುಯ್ಯರ ನಮ್ಮ ಜೀವಡು ಉಲ್ಲತ್ತನೇ ಪಂಡ ದಯಪಂಡ ಮಸ್ತು ಜನ ಪ್ರಾಯೋಜಕಲು ಪನ್ಪಣ ಪಾತ್ರಿರಾಣಿಕೆ ಅಂದೆ ವರ ಮಂದಿರಾವಡು ವರ ನಮ್ಮ ರಾಮ ಮಂದಿರಾವಡು ಕೆಲವು ಸಂದರ್ಭಡು ರಾಜಕೀಯವಾದ ಪಾತ್ರ ನಂಗಲು ಕೆಲವು ಸರಿ ಓಟು ಪೋನಗಕ್ಕೆ ನಗಲ ಕೆಲವು ಪಂಚಿನ ಉಂಟು ದಾದ ಮಾರ ನಿಖಲು ಓಟಿಗೆ ಎಂಟು ಬಪ್ಪಿನ ನಿಖಲ್ ನಾ ಇಟ್ಟಿಗೆ ಓಡೆ ಪೋಂಡು ಇನ್ನಿ ಅಂಚಿನ ಕ್ಲೆಗಳ ಉತ್ತರ ತಿಕ್ಕದನು ಅಂಚ ಏನಿಡ್ದವರ ದೇವರನ್ನ ದಯಟ್ಟು ಭಾರಿ ಶೋಕದ ಒಂಜಿ ರಾಮ ಜನ್ಮಭೂಮಿಡು ಅಯೋಧ್ಯೆಡು ರಾಮ ಮಂದಿರ ಆಯ್ನ ಹಿಡ್ದಬೇಕ ಎಂಕು ತೋಜುಂಡು ನನ್ನ ಬರ್ಪಿನ ದಿನ ಪೂರ ನಮ್ಮ ದಿನ ದಾನ ಪನ್ನಗ ಆತು ಶೋಕುಡು ಒಂಜಿ ಮಂದಿರ ಇನ್ನು ಲಕ್ಷ ಗಟ್ಟಲೆ ಜನ ಅವಳು ಪೋದು ಆ ದೇವಿಯರ್ನ ಇನ್ನೀ ಎತ್ತೇತೋ ಮಲ್ಲ ವ್ಯಕ್ತಿಲು ಖಾಲಿ ಆ ಪ್ರಧಾನ ಮಂತ್ರಿ ಶಿರಣ್ಯಾಸನೇ ಪಾಡ್ನಿ ಕೇವಲ ಬೋಡ್ತೀನಿ 432 crore ದಾನ ಅಲ್ಪ ಕಾಸು ಬೋಡ್ತೀನಿ ಮನಗ ಮೂಜಿ 3600 crore ಮೆತ್ತಲ ಅಲ್ಪ ಕಾಣಿಕೆ ಬರ್ಪಡು ನನಗ ಆ ಜಾಗದ ಕಾರಣಕ್ಕೆ ಹೆಚ್ಚಿನ ನಮ್ಮ ಒಂದು ವ್ಯವಸ್ಥೆ ಹೆಂಚಿನ ಪಂಪಿನ ನಂಕುತ್ತು ಗೊಪ್ಪನು ಈ ರೀತಿಡು ಒಂದು ಎಡ್ಡೆ ಕಾಲಘಟ್ಟಡು ನಮ್ಮ ಉಲ್ಲಾ ಪಂಪಿನವು ನಂಕ ಮಾತೆರೆಗಳ ಬಾರಿ ಖುಷಿ ಒಟ್ಟಾದ ಅವಿನಾಶಿ ಭಜನ ಮಂದಿರ ನಂಚಿರಿ ಮಾತ್ರ ನಮ್ಮ ಈ ಭಾಗದ ಐಟ್ಲ ವಿಶೇಷವಾದ ನಮ್ಮ ತುಳುನಾಡು ತುಳುನಾಡು ಅಂದ ಪನ್ನಗ ಆತ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ನಮ್ಮ ಭೂತಾರಾಧನೆ ನಮ್ಮ ನಾಗಾರಾಧನೆ ಇನಿ ಬಾರಿ ನಡೆದು ವಿದೇಶದ ಬಚ್ಚದು ಅಯ್ಯನ ಅಧ್ಯಯನ ನಂಕ ನಂಕ ಪುರುಷತ ನಂಕ ನಮ್ಮ ದೇವಸ್ಥಾನದ ನಮ್ಮ ಊರದ ಜಾತ್ರೆಗೆ ಬರೀ ನಂಕ ಬೆತೆ ಬೇತೆ ಕಡೆದು ಆ ಜಾಗದ ಅಧ್ಯಯನ ಮನ್ಪೇರೆ ಇನಿ ಐಟ್ ರಿಸರ್ಚ್ ಮಂತದ್ದು ಡಾಕ್ಟರೇಟ್ ಪಡೆದಿನ ಆ ಭೂತಾರಾಧನೆಡೇ ಡಾಕ್ಟರೇಟ್ ಪಡೆದಿನಂತ ಮಸ್ತು ಜನ ವಿದ್ವಾಂಸರಿ ನಮ್ಮಲ್ಪ ಉಳ್ಳೇರು ಅಂತ ಏನಿಡ್ದವರ ನಾವು ಪನ್ಪುಣಿದಾನಂದ ಪನ್ನಗ ನಂಕ ನಮ್ಮ ದೇಶದ ಮಿತ್ತು ನಮ್ಮ ಗುರುರಿಯಕಲ್ನ ಮಿತ್ತು ನಮ್ಮ ನಮ್ಮನಂಚಿನ ದೈವ ದೇವರ ಮಿತ್ತು ನಮ್ಮ ಅಪ್ಪಮ್ಮನ ಮಿತ್ತು ಬಹಳ ಮುಖ್ಯವಾದ ಅಪ್ಪಮ್ಮೆ ಇನಿ ಅಪ್ಪಮ್ಮೆ ಅಂಚ ಅಂದ ಪನ್ನಗ ಭಾರಿ ಮನ್ನ ಕನಸು ಇನಿ ಮಸ್ತು ಜವನೇರಿ ಜೋಕುಲು ಮೂರನ್ನ ಮುಲ್ಪ ಉಳ್ಳಾರು ಜನನ್ನ ಸೇರ್ಸ ಒಂದು ಅಪ್ಪಮ್ಮಡು ಒಂದು ಕನಸು ಇಪ್ಪಡು ದಾನಂದ ಪನ್ನಗ ಎನ್ನ ಮಗ ಭಾರಿ ಮಲ್ಲ ಒಂದು ಜನವಡು ಆಯ ಭಾರಿ ಕಲ್ಪಡು ಭಾರಿ ಹುಷಾರಾವಡು ಈ ರೀತಿಯ ಕನಸು ನದಿ ಒಂದು ಅಪ್ಪಮ್ಮೆ ನಮ್ಮನ್ನು ಸಾಂಕ್ಪೇರು ಅಂಡ ಅಕ್ಕನ ಕನಸನ್ನು ಈಡೇರಿಸವನಂಚಿನ ಜವಾಬ್ದಾರಿ ಅವ್ರು ನಮ್ಮ ಮಿತ್ತು ಅಕ್ಕನ ಕರ್ತವ್ಯ ಅಂದಾಂಡ ಐದು ಈಡೇರಿಸವನಂಚಿನ ಜವಾಬ್ದಾರಿ ಜೋಕುಲಾಯಿನ ನಮ್ಮ ಮಿತ್ತು ಇಪ್ಪುಡು ಎನ್ನ ಜೋಕುಲ್ ಅಂಚೇನೆ ಅಕ್ಕನ ಮಿತ್ತು ಕರ್ತವ್ಯ ಇಪ್ಪುಡು ಒಟ್ಟಾದ ಆ ರೀತಿ ನಾವು ಮಂತೊಂದು ಬಂದನ ಖಂಡಿತವಾದಲ ದೇವಿಯರನ್ನ ದಯಲ ನಂಕು ಉಪ್ಪುಡು ಒಟ್ಟಾದ ಬರ್ಪಿನಂಚಿನ ದಿನ ಎಡ್ಡ ಅವಡು ನಾವು ನಂಪಿನಂಚಿನ ಒಬ್ಬೇ ರೀತಿದ ಕೆಲಸ ಕಾರ್ಯ ತಿನ್ನಲ್ಲ ನಮ್ಮ ನಮ್ಮನಂಚಿನ ಮಾತ ದೇವ ದೇವರನ್ನ ಸಹಕಾರ ನಂಕು ಉಪ್ಪಡು ಈ ಸಂದರ್ಭಡು ದೇವರ ಪ್ರಾರ್ಥನೆ ಮಂತೊಂದು ಅವಿನಾಶಿ ಭಜನಾ ಮಂದಿರ ಇನಿ ಭಜನಾ ಮಂದಿರ ತಿನ್ನ ದೇವಸ್ಥಾನ ಅಂದ್ಲೇ ಪನ್ನುಳಿ ಆತ ಶೋಕು ಅವು ನಂಕು ತೋಜಿದು ಬರಂದುಂಡು ಅಂಚ ಏನಾಡ್ದ ಅವರ ದುಮ್ಮದ ದಿನಟ್ಟು ನನಾತ ಈ ಕ್ಷೇತ್ರ ಬೆಳಗದು ಬರಡು ಈ ಊರದ ಜನಕ್ಕಳಿಗೆ ಎಡ್ಡೆ ಸದ್ಬುದ್ಧಿನ ಕೊರೆದು ಮಾತ್ರ ಅಕಲು ಮನ್ಪುಡು ಏರು ಮಾತ್ರ ಹಿರಿಯರು ಕುಲ್ದೇರಿ ಅಯ್ಯನು ಆ ಪೊರ್ತರು ಮುಳಿಟ್ ಸ್ಥಾಪನೆ ಮಂತ ಆಯ್ತು ಇನಿ ಅರ್ನ ಮನಸ್ಸಿಡಿ ಎತ್ತು ಖುಷಿ ಆದಿಪ್ಪು ಈ ಮಂದಿರ ನಡ್ತು ನಗ ಆರು ಎನ್ನಿದು ಪೋಯರು ಈ ಮಂದಿರ ಈತು ಶೋಕ ಅದು ಬರ್ಪುಣಂದು ಇನಿ ಆರ್ಲ ಭಾರಿ ಮನಸ್ಸಿಡು ಖುಷಿ ಪಡೆ ಒಂದು ದಯಂದು ಪನ್ನಗ ಈ ದಿನನಿತ್ಯ ಬಚ್ಚದ ಪೂಜೆ ಮಂತಿನ ದೇವರು ಈತು ಪೊರ್ಲು ಒಂಜಿ ಸ್ಥಾನ ವಾಸ ಅದು ಉಳ್ಳೇರಂದು ಪಂಡ ಐಡ್ದಾತ ಮಲ್ಲ ಖುಷಿ ಉಳ್ಳಜ್ಜಿ ಒಟ್ಟಾದು ನೆಕ್ಕು ಬೋಡಪ್ಪಿಣ ದಾನಂದು ಪನ್ನಗ ನಮ್ಮ ಒಂದು ಎಡ್ಡೆ ಮನಸ್ಸು ನಾವು ಮಾತೇರ್ಲ ಒಟ್ಟಾದ ಇಂಚಿತನ ಕೆಲಸ ದೈವಿ ಕಾರ್ಯಕ್ರಮ ಆನಗ ನಾವು ಬಚ್ಚದ ನಮಡ್ದಾಯನಂಚಿನ ಕೊಡುಗೆನ ಕೊರ್ಪುಣಂಚಿನ ಒಂಜ್ ಎಲ್ಲಿಯ ಅಳ್ಳ ಸೇವೆನ ಮಂತಂದಾಂಡ ಮಾತ ಕೆಲಸಲ ನಮಕ್ ಆಪುಣ ಒಂದು ಎಡ್ಡೆ ಆಪುಣ ಒಂದು ಪಣಂದು ಈ ನೆಚ್ಚದಲ ಪಾತ್ರಂದೇ
ಮುಲ್ಪ ಏರ್ ಮಾತ ಈ ಮಂದಿರಕ್ಕೆ ಬಡದು ತನು ಮನ ಧನತ ಸೇವೆ ಮಲ್ದಿರ ಅಕಲಿಗೆ ಮಾತಿರಗಲ ನಮ್ಮ ನಮ್ಮನಂಚಿನ ದೇವದೇವರು ಅಪ್ಪ ದುರ್ಗಾ ಪರಮೇಶ್ವರಿನ ಆಶೀರ್ವಾದ ಗುರು ಆಶೀರ್ವಾದ ಅಕಲಿಗೆ ಮಾತ್ರ ಲುಪ್ಪಡು ಅಕಲ ಮನ್ಪುಣಂಚಿನ ಮಾತ ಕೆಲಸಲ ಎಡೆಡ್ಡೆ ಅದು ನನಾತ್ ಈ ಮಂದಿರಕ್ಕೆ ಕೊಡುಗೆ ಕೊಡ್ಪುಣಂಚಿನ ಒಂದು ಎಡ್ಡೆ ಕಾರ್ಯ ಆವಡು ಅಕಲೆ ಹಿಡ್ದೊಂದು ಪಣಂದು ಏನಲ್ಲ ಮುಲ್ಪ ಲಿಪ್ಪಡಾದು ಎರಡು ಪಾತ್ರ ಅವಕಾಶ ಮಂತ್ಕೊಂಡಂಚಿನ ನಮ್ಮ ಅಧ್ಯಕ್ಷರ ನವೀನ ಆಳ್ವೇರಿ ನಮ್ಮ ಯುವರಾಜರು ಮಸ್ತ್ ಜವಾಣಿಯರು ಪೂರೇರ್ನ ಪುದೇರ್ ಪಣಂದು ಮಾಡ ಹಿರಿಯಕ್ಳು ಮಾತ ಎದುರು ಕುಲೊಂದಿರಿ ನಾರಾಯಣ ಕಜೆ ಉಳ್ಳೇರಿ ನಮ್ಮ ಕಿಲ್ಲೇರು ಉಳ್ಳೇರಿ ಲೋಕನಾಥನ ಉಳ್ಳೇರಿ ಸುಧಾಕರ್ ಆಳ್ವೇರು ಉಳ್ಳೇರಿ ಮಾತ ಮುಲ್ಪ ಕುಲ್ದಿನ ಪೂರ ನಮ್ಮ ಕಲೆ ನಿಕ್ಲಿಗೆ ಮಾತಿರಗಳ ಗೌರವ ಪೂರ್ಣ ನಮನ ಸಲ್ಲಿಸುವಂದು ಎನ್ನ ರೆಡ್ಡು ಪಾತ್ರ ಜಯ ಶ್ರೀರಾಮ್ ನಾಟಕ ಮಗಲ್ ನನ್ನ ಮಂತ ಪೂರ್ತಿಗು ಶುರುವಾಯರಂಡು ಐಕ ತುಂಬ ವೇದಿಕೆಗೆ ಲಯನ್ ಲಯನ್ ಕಿಶೋರ್ ಕಿಶೋರ್ ಡಿ ಶೆಟ್ಟೆನೆ ಯಾನೆ ವೇದಿಕೆ ಆಹ್ವಾನ ಮಲ್ತದೆ ಅವರಿಗೆ ಶಾಲೆ ಅಂಚನೆ ಸ್ಮರಣಿಕೆದ ಗೌರವವನ್ನು ಕೊರಡು ಪಡೆದೆ ನಮ್ಮ ಇನಿತ ಈ ಒಂದು ಧರ್ಮಸಭೆ ಉದಿಪನ ಮಲ್ತನ ಕ್ಯಾಪ್ಟನ್ ಮಾಧವ ಶೆಟ್ಟಡ ವಿನಂತಿ ಮಲ್ತೊಂದೊಳ್ಳೆ ನಾಟಕದ ಏರಂಡಲ ವೇದಿಕೆ ಬರ್ತದೆ ಒಂದು ಗೌರವವನ್ನು ಸ್ವೀಕಾರ ಮಲ್ಪಡ ಪಡೆದೆ ವಿನಂತಿ ಮಲ್ತದೆ ನನ್ನ ತುಂಬ ಧನ್ಯವಾದ ಸಮರ್ಪಣೆ ಪಡೆ ಚೊಪ್ಪುನಾಗ ನಮ್ಮ ಮುಲ್ಪ ನಡಪುನ ಈ ಲೇಸಿಗೆ ಪ್ರತಿ ವರ್ಷಲ ಪೊರ್ಲುಡೆ ನಿರ್ವಹಣೆ ಮಲ್ತೊಂದು ಪೊರ್ಲುಡೆ ನಿರ್ವಹಣೆ ಮಲ್ತು ಕೊರೊಂದಿಪ್ಪುನ ಶ್ರೀ ಗೋಪಾಲಕೃಷ್ಣ ಮೇಲಂಟ ಬೇರೆ ಲೇಸಿಗದ್ದಿಗೆ ಬತ್ತದ ಗೌರವನ ಸ್ವೀಕಾರ ಮಲ್ಪೋಡು ಬಂದಿವಿ ನಿವೃತ್ತ ಸೇನಾನಿ ಬೇರೆಗೆ ಮಂದಿರದ ಪರವಾದ ಉಡಲ್ ದಿಂಜಿನ ಸೊಲ್ಬೆ ಸಂದಾಯ್ತ ಮಂತೊಂದಿಲ್ಲ ಅಂಚೆನೆ ಇನಿತ ಈ ಲೇಸಿದ ಧಾರ್ಮಿಕ ಉಪನ್ಯಾಸನ ಮಲ್ತಿನ ಶ್ರೀಮತಿ ಕಾತ್ಯಾಯಿನಿ ಸುಗನ್ ಕನ್ನಡ ಉಪನ್ಯಾಸಕಿಯರು MGC ಪದವಿ ಪೂರ್ವ ಕಾಲೇಜು ಬೋಂದೇಲ್ ಮಂಗಳೂರು ಬೆರೆಗಿಲ್ಲ ನಮ್ಮ ಮಂದಿರದ ಪರವಾದ ಅರ್ತಿ ಬಿರ್ತಿದ ಸೊಲ್ಮೆ ಸಂದಾಯ್ತ ಮಂತಕುಲಾಯಿನ ಶ್ರೀಯು ರವೀಂದ್ರ ಉಳ್ಳಾಲ್ ಅಧ್ಯಕ್ಷರು ನವನಿಧಿ ಚೈತನ್ಯ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ತೊಕ್ಕೊಟ್ಟು ಬೆರೆಗಿಲ್ಲ ಮಂದಿರದ ಪರವಾದ ಉಡಲ್ ದಿಂಜಿ ಸೊಲ್ಮೆ ಸಂದಾಯ್ತ ಮಂತೊಂದಿಲ್ಲ ಶ್ರೀ ಚಂದ್ರಹಾಸ್ ಕುಲಾಲ್ ನಿವೃತ್ತ ಪಶು ವೈದ್ಯಾಧಿಕಾರಿ ಬೆರೆಗಿಲ್ಲ ಮಂದಿರದ ಪರವಾದ ಉಡಲ್ ದಿಂಜಿ ಸೊಲ್ಮೆ ಸಂದಾಯ್ತ ಮಂತೊಂದಿಲ್ಲ ಇನಿತ ಲೇಸಿದ ಗೌರವ ಉಪಸ್ಥಿತಿಡುಪ್ಪುನ ಶ್ರೀ ದಾಮೋದರ್ ಪಟ್ಪು ಅಂಕಿತ ಹಾರ್ಡ್ವೇರ್ ಹೊಸಂಗಡಿ ಬೆರೆಗಿಲ್ಲ ಮಂದಿರದ ಪರವಾದ ಅರ್ತಿ ಬಿಟ್ಟಿದ ಸೊಲ್ಮೆ ಸಂದಾಯ್ತ ಮಂತೊಂದಿಲ್ಲ ಶ್ರೀ ಕೇಶವ ಪೂಜಾರಿ ಅಭಿವೃದ್ಧಿ ಅಧಿಕಾರಿ ತಲಪಾಡಿ ಗ್ರಾಮ ಪಂಚಾಯತ್ ಬೆರೆಗಿಲ್ಲ ಮಂದಿರದ ಪರವಾದ ಉಡಲ್ ದಿಂಜಿ ಸೊಲ್ಮೆ ಸಂದಾಯ್ತ ಮಂತೊಂದಿಲ್ಲ ಶ್ರೀ ಸುಕೇಶ್ ಭಂಡಾರಿ ಪನೀರ್ ಮಾಲಮ್ಮೆ ಸಂದಾಯ್ತ ಮಂತೊಂದಿಲ್ಲ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮಾಜಿ ಅಧ್ಯಕ್ಷರು ಕರ್ನಾಟಕ ಅಲೆಮಾರಿ ಮತ್ತು ಕರ್ನಾಟಕ ಅಲೆಮಾರಿ ಬೊಕ್ಕ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಬೆರೆಗಿಲ್ಲ ಮಂದಿರದ ಪರವಾದ ಉಡಲ್ ದಿಂಜಿ ಕೋಡೆ ನಡೆತಿನಂಚಿನ ಶಿವರಾತ್ರಿದ ಅರ್ಧ ಏಕಹ ಭಜನೆ ತುಡರು ಬೆಳಗಾವಿ ಸಾಂತ್ಯ ಗುತ್ತು ದಂಪತಿಲಿಗ್ಲ ಎನ್ನ ಉಡಲ್ ದಿಂಜಿ ಸೊಲ್ಮೆ ಸಂದಾಯ್ತ ಮಂತೊಂದಿಲ್ಲ ಅಂಚನೆ ಪ್ರತಿ ವರ್ಷ ಸಹಾಯಕಿ ಶ್ರೀಮತಿ ಸುಗಂಧಿ ಅಂಚನೆ ಮೇಕ್ಲಿಗೆ ಸಹಕಾರ ಕೊಡ್ತೀನಂಚಿನ ಮಾತಿರೆಗ್ಲ ಮಂದಿರದ ಪರವಾದ ಮಂದಿರದ ಪ್ರತಿಯೊಂದು ಕಾರ್ಯಗ್ಲ ಬೆರಿ ಸಹಾಯ ಮಲ್ತೊಂದು ಬೆರಿ ಸಹಾಯ ಕೊರ್ಪು ನಂಚಿನ ನಮ್ಮ ಮಂದಿರದ ಅಧ್ಯಕ್ಷರಾಯಿನ